ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡುವಂತ ಪದ್ಧತಿ ಇದೆ ಇವತ್ತು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಕಲಿಸಿದಂತ ಶಿಕ್ಷಕರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅವರ ಆಶೀರ್ವಾದ ನಿರಂತರವಾಗಿ ನಮ್ಮಲ್ಲಿ ಇರಲಿ ಅಂತ ಹೇಳಿ ನಮಗೆ ವಿದ್ಯೆ ಕಲಿಸಿದಂತ ಎಲ್ಲರೂ ಲೌಕಿಕ ಗುರು ಆಧ್ಯಾತ್ಮಿಕ ಗುರುಗಳು ಲೌಕಿಕ ಗುರುಗಳಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ ನಮಗೆ ದುಡಿಯೋಕ್ಕೆ ಕೆಲಸಕ್ಕೆ ಸೇರ್ಕೊಂಡು ದುಡಿಯೋದಕ್ಕೆ ಜ್ಞಾನ ಕೊಟ್ಟಂಥ ಗುರುಗಳು ಮೋಕ್ಷಕ್ಕೆ ತಗೊಂಡು ಹೋಗುವಂಥ ಆಧ್ಯಾತ್ಮಿಕತೆಯನ್ನು ಬೋಧಿಸಿದಂಥ ಗುರುಗಳು ಎಲ್ರಿಗೂ ಕೂಡ ಇವತ್ತು ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಬದುಕಿರೋ ಗುರುಗಳಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಡಲಿ ದೇಹ ಬಿಟ್ಟಂಥ ಗುರುಗಳಿಗೆ ಇನ್ನೂ ಅವರಿಗೆ ಒಳ್ಳೆ ಮುಕ್ತಿ ಅಥವಾ ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಇವತ್ತಿನ ಎಲ್ಲ ಶಿಕ್ಷಕರಿಗೂ ನಮಸ್ಕಾರ ಮತ್ತು ಸಾಷ್ಟಾಂಗ ಪ್ರಣಾಮನ ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಇವತ್ತು ಶನಿವಾರ ಮಾಮೂಲಿನಂತೆ ಕರೆಗಳನ್ನ ಸ್ವೀಕರಿಸೋದು ಮತ್ತು ಭಾಳ ಜನ ಪತ್ರಗಳು ಬರೆದಿದ್ದಾರೆ ಎಷ್ಟು ಜನ ಕೆಲವು ಪತ್ರಗಳು ಬರೆದು ಕೆಲವು ಪತ್ರ ಓದ್ತಾ ಇದ್ದೀನಿ ಕೆಲವು ಪತ್ರ ತುಂಬ ದೊಡ್ಡದಿದ್ದರೆ ನಾನು ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕು ಅದಕ್ಕೆ ಎಲ್ಲ ಪತ್ರನೂ ಓದ್ತೀನಿ ಇಲ್ಲ ಅಂತಲ್ಲ ಯಾವ್ಯಾವ್ದು ಇದೆಯೋ ನಾನು ಬೇಗ ಬೇಗ ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ಶಿಕ್ಷಕರು ಅಂತಂದಾಗ ಒಬ್ಬ ಗುರು ಒಬ್ಬ ವಿದ್ಯಾರ್ಥಿಗೆ ಶಿಷ್ಯನಿಗೆ ಶಿಷ್ಯ ಅನ್ನೋದು ವಿದ್ಯಾರ್ಥಿ ಅಂತ ಕರೆಯೋಣ ಬಿಡಿ ಒಳ್ಳೆ ಜ್ಞಾನವನ್ನು ಕೊಟ್ಟಾಗ ಅವನು ಜಗತ್ತಿಗೆ ಒಳ್ಳೆ ವಸ್ತು ಆಗ್ತಾನೆ ಅದೇ ಒಬ್ಬ ಶಿಕ್ಷಕ ಒಬ್ಬ ಗುರು ಕೆಟ್ಟ ವಿದ್ಯಾರ್ಥಿಯನ್ನು ಶಿಷ್ಯನನ್ನು ಪ್ರೊಡ್ಯೂಸ್ ಮಾಡಿಬಿಟ್ರೆ ವಿದ್ಯೆ ಕೊಟ್ಟದ್ದು ಗುರುನೂ ಹಾಳಾಗ್ತಾನೆ ಮತ್ತು ಆ ಶಿಷ್ಯ ಇದನ್ನಲ್ಲ ಅವನು ಇಡೀ ಜಗತ್ತನ್ನು ಹಾಳು ಮಾಡಿಬಿಡ್ತಾನೆ ಅದಕ್ಕೆ ಗುರು ಶಿಷ್ಯರಲ್ಲಿ ಪ್ರೀತಿ ಬಾಂಧವ್ಯ ಭಕ್ತಿ ಇದ್ದಾಗ ಮಾತ್ರ ನಾಲೆಜು ಟ್ರಾನ್ಸ್ಫರ್ ಆಗಿಬಿಡುತ್ತೆ ಒಬ್ರಿಗಿಂತ ಒಬ್ರಿಗೆ ಗುರುನು ಕುಡಿತಾನೆ ಅಂದರೆ ಶಿಷ್ಯ ಅವನಿಗಿಂತ ಕುಡಿತಾನೆ ಒಬ್ಬ ಗುರು ರೇಪ್ ಮಾಡ್ತಾನೆ ಅಂದರೆ ಇನ್ನೊಬ್ಬ ಅವನ ಗುರುನೂ ರೇಪ್ ಮಾಡ್ತಾನೆ ಒಬ್ಬ ಗುರು ಅವನಿಗೆ ಮೋಸ ಮಾಡ್ತಾನೆ ಅಂದರೆ ಶಿಷ್ಯನೂ ಮೋಸ ಮಾಡ್ತಾನೆ ಗುರುನೇ ಸರಿ ಇಲ್ಲ ಅಂದರೆ ಶಿಷ್ಯನೂ ಸರಿ ಇದ್ದಿಲ್ಲ ಹಾಗೆ ಗುರು ಶಿಷ್ಯ ಇಬ್ಬರು ಸಮಾಜ ಹಾಳು ಮಾಡಿಬಿಡ್ತಾರೆ ಆಗ ಒಳ್ಳೆ ಜನಗಳಿಗೆ ಬದುಕೋಕ್ಕಾಗೋದಿಲ್ಲ ಸಮಾಜದಲ್ಲಿ ಅದಕ್ಕೆ ಶಿಕ್ಷಣ ಅಂದರೆ ಶಿಕ್ಷಿಸುವರು ಅಂತ ಅರ್ಥ ಶಿಕ್ಷಕರು ಅಂತಂದರೆ ಶಿಕ್ಷೆ ಕೊಟ್ಟು ಜ್ಞಾನವನ್ನು ಕೊಡುವಂಥವರು ಶಿಕ್ಷಕ ಅಂತ ಕರೆಯುತ್ತಾ ಅಮರಕೋಶದಲ್ಲಿ ಒಂದು ಕಡೆ ಹೇಳ್ತಾರೆ ಮತ್ತು ತೈತರಿಯ ಉಪನಿಷತ್ತಲ್ಲಿ ಹೇಳ್ತಾರೆ ಗುರು ಅಂತ ಅಂದಾಗ ಒಬ್ಬ ಮನುಷ್ಯ ಒಬ್ಬನ ಗುರುನ ಸ್ವೀಕರಿಸ್ಬೇಕು ಅಂದರೆ ಶಿಷ್ಯ ಯಾವ ರೀತಿ ರೆಡಿಯಾಗಿರಬೇಕು ಅಂತಂದರೆ ಗುರುಂದ ಏನು ಕಿತ್ಕೊಳ್ಳಿ ಗುರುಂದ ಏನು ಸಂಪಾದಿಸ್ಕೊಳ್ಳಿ ಗುರುಂದ ಏನು ಎತ್ಕೊಂಡು ಹೋಗಲಿ ಗುರು ಮನೆಯಿಂದ ಏನು ತೊಗೊಂಡೋಗಲಿ ಗುರುಂದ ಏನು ಮಾಡಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಗುರುವಿನಲ್ಲಿರತಕ್ಕಂಥ ಜ್ಞಾನವನ್ನು ಯಾವ ರೀತಿ ನಾನು ಹೀರ್ಕೋಬೇಕು ಸಕ್ ಮಾಡಬೇಕು ಅನ್ನೋವಂಥ ಶಿಷ್ಯನಿಗೆ ಗುರುವಿನ ಕೃಪಾ ಕಟಾಕ್ಷ ಆಗತ್ತೆ ಅಂತ ತೈತರಿಯ ಉಪನಿಷತ್ತಲ್ಲಿ ಹೇಳ್ತಾರೆ ಆದ್ದರಿಂದ ಇವತ್ತು ಗುರುಗಳನ್ನು ಗೌರವಿಸುವ ದಿನ ಸ್ಮರಣೆ ಮಾಡೋದು ಮತ್ತು ಗುರು ಮಾಡಿದಂಥ ಮಹಾಪಾಪಗಳನ್ನು ನಿವಾರಣೆ ಮಾಡ್ಕೊಳ್ಳಿ ಗುರು ಪೂರ್ಣಿಮೆ ಅಂತ ವರ್ಷಕ್ಕೊಂದ್ಸಲ ಬರುತ್ತೆ ಶಿಕ್ಷಕರ ದಿನಾಚರಣೆ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಆಚರಣೆ ಮಾಡೋ ಒಂದು ಪದ್ಧತಿ ಅಂದರೆ ಗುರುಗಳಲ್ಲಿ ಏನು ಒಳ್ಳೆಯದಿದೆಯೋ ಅದನ್ನು ತಗೊಳ್ಳಿ ಗುರುಗಳಿರತಕ್ಕಂಥ ಜ್ಞಾನವನ್ನು ಹೀರ್ಕೊಳ್ಳುವಂಥ ನಿಜವಾದ ಶಿಷ್ಯ ಅದೇ ಗುರುವಿನ ಸಮೀತಕ್ಕಂತೆ ಉಪಯೋಗಿಸ್ಕೊಂಡು ಗುರುವಿನ ಏನು ಬೇಕೋ ಅದು ಉಪಯೋಗಿಸ್ಕೊಂಡು ಗುರುವಿನ ಪಕ್ಕಕ್ಕೆ ಬಿಸಾಕುವಂಥವನು ಅವ್ನಿಗೆ ಯಾವುದೇ ರೀತಿ ಆಶೀರ್ವಾದ ಆಗೋದಿಲ್ಲ ಯಾವ ರೀತಿ ವಿದ್ಯೆ ಲಭಿಸೋದಿಲ್ಲ ಅಂಥೇಳಿ ತೈತರಿಯ ಉಪನಿಷತ್ಗಳು ಒಂದು ಕಡೆ ಉಲ್ಲೇಖನ ಮಾಡ್ತಾರೆ ಅದಕ್ಕೆ ಅರ್ಥಕ್ಕೆ ತಕ್ಕಂತೆ ನಡೆದಿದ್ದೇ ಆದರೆ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡೋಕ್ಕೆ ಸಾರ್ಥಕ ಅಂಥೇಳಿ ಮೊಟ್ಟ ಮೊದಲನೇದಾಗಿ ಒಂದು ಪತ್ರ ಶುರು ಮಾಡ್ತೀನಿ ಬಾಗಲಕೋಟೆಯಿಂದ ಕಿರಣ ಎರಪ್ಪಳ್ಳಿ ಅಂತೇಳಿ ಅವರೊಂದು ಪತ್ರ ಬರೆದಿದ್ದಾರೆ ಪರಮ ಪೂಜ್ಯರಾದ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿಯವರ ಪಾದಕಮಲಿಗೆ ನನ್ನ ಭಕ್ತಿಪೂರ್ವಕ ಶಿರಸಾ ಸಾಷ್ಟಾಂಗ ನಮಸ್ಕಾರಗಳು ಪೂಜ್ಯರೇ ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ನಾನು ನನ್ನ ಶ್ರೀಮತಿ ರುಕ್ಮಿಣಿ ಇಬ್ಬರು ತಾವು ಪ್ರಾರಂಭಿಸಿದ ದಿನದಿಂದ ಇಲ್ಲಿಯವರೆಗೂ ಎಲ್ಲ ಎಪಿಸೋಡ್ಗಳನ್ನು ನೋಡುತ್ತಾ ಬಂದಿದ್ದೇವೆ ಅವುಗಳಲ್ಲಿ ಕೆಲವು ನಮ್ಮ ಜೀವನಕ್ಕೆ ಅಗತ್ಯವಾದ ಪ್ರಯೋಗ ಮಾಡಿದ್ದೇವೆ ಅವುಗಳೆಲ್ಲವೂ ಉತ್ತಮ ಫಲಿತಾಂಶ ಕೊಟ್ಟಿವೆ ತಾವುಗಳು ಮನಮುಟ್ಟುವಂಥ ಮಾಹಿತಿ ನೀಡುತ್ತಿದ್ದೀರಿ ಅದು ನಮಗೆ ಸಂತಸ ನೀಡಿದೆ ಮಾತಾ ಪ್ರತ್ಯಂಗಿರ ದೇವಿಯು ತಮಗೆ ಇನ್ನಷ್ಟು ಆಯುಷ್ ಆರೋಗ್ಯ ಸಕಲ ಐಶ್ವರ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತೇಳಿ ಬಾಗಲಕೋಟೆಯಿಂದ ಕಿರಣ್ ಎರಪ್ಪಳ್ಳಿಯವರು ಬರೆದವರೆ ಸ್ಕೂಲ್ ಹೆಡ್ ಮಾಸ್ಟ್ರು ಭಾಳ ಸಂತೋಷ ನಿಮ್ಮ ಅಪ್ರಿಸಿಯೇಷನ್ ಮಾಡಿದ್ದು ಧನ್ಯವಾದಗಳು ಯಾರೋ ಕರೆ ಮಾಡ್ತಿದ್ದಾರೆ ಹಲೋ ಹಲೋ ಗುರುಜಿ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಹೇಳಿ ಎಲ್ಲಿಂದ ಕರೆ ಮಾಡ್ತೀರಿ ಹಾ ಬೆಂಗಳೂರಿಂದ ಗುರುಜಿ ಬೆಂಗಳೂರು ಹೇಳಿ ನಿಮ್ಮ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಿದೆ ಗುರುಜಿ ಬಹಳ ಸಂತೋಷ ಈ ನಾನೇನು ಕರೆಕ್ಷನ್ ಮಾಡ್ಕೋಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ರೆ ಇಲ್ಲ ಗುರುಜಿ ಇಲ್ಲ ನೀವೆಲ್ಲ ನೀವು ತುಂಬಾ ಚೆನ್ನಾಗೇ ಮಾಡ್ತಿದ್ದೀರ ನಾವು ಕೇಳೋ ಏನ್ ಕೇಳ್ಬೇಕು ಅನ್ಕೊಂಡಿದ್ವೋ ಅದು ನಾವು ಕೇಳೋಕ್ಕೂ ಮುಂಚೆನೆ ನೀವೇ ಎಲ್ಲ ತಿಳಿಸ್ಕೊಡ್ತಿದ್ದೀರ ಅಲ್ಲ ಇನ್ನು ಕ್ವಾಲಿಟಿ ಹೆಂಗ್ ಇಂಪ್ರೂವ್ ಮಾಡ್ಕೋಬಹುದು ನಾವು
ಇಲ್ಲ ಗುರುಜಿ, ಎಲ್ಲ ಚೆನ್ನಾಗಿದೆ. ನೀವು ಹೇಳೋದನ್ನೆಲ್ಲ ಕೇಳಿ ನಾವು ಮನೆಯಲ್ಲೂ ಸೌಖ್ಯನೆಲ್ಲ ಚೆನ್ನಾಗಿದೆ. ನಾವೆಲ್ಲ ಇವತ್ತು ಚೆನ್ನಾಗಿದ್ದೀವಿ. ಬಹಳ ಸಂತೋಷವಾಗಿದೆ, ತುಂಬಾ ಒಳ್ಳೇದಾಗಿದೆ ಗುರುಜಿ ನೀವು ಮಾಡೋ ಪ್ರೋಗ್ರಾಮ್ ಇಂದ. ಬಹಳ ಸಂತೋಷ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿದ್ದಾಗ ನಮಗೆಲ್ಲರಿಗೂ ಏನಾದರೂ ಒಂಚೂರು ಕೊಡ್ತಾರೆ. ನೀವು ಚೆನ್ನಾಗಿತ್ತು ಅಂದರೆ ನನಗೇನೋ ಒಂಚೂರು ಲಾಭ ಆಗ್ಬೋದು, ನಾನು ಚೆನ್ನಾಗಿತ್ತು ನಿಮಗೇನೋ ಒಂಚೂರು ಲಾಭ ಆಗ್ಬೋದು. ಅದಕ್ಕೆ ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ಮಾನವರೆಲ್ಲರೂ ಒಟ್ಟಾಗಿ ಚೆನ್ನಾಗಿರಬೇಕು. ಕೃಷ್ಣ ಒಂದು ಕಡೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅರ್ಜುನ ಕೇಳ್ತಾರೆ ಕೃಷ್ಣನ, ಕೃಷ್ಣ ಏನು ಹೇಳ್ತಾರೆ ಅರ್ಜುನ ಕೇಳ್ತಾನೆ, ಕೃಷ್ಣ ಪ್ರಭು ನಾನು ಯಾವ ರೀತಿ ನೀವು ಪೂಜೆ ಮಾಡಬೇಕು ಅಂತ ಕೇಳಿದಾಗ ಅರ್ಜುನ ಕೇಳ್ತಾನೆ ಕೃಷ್ಣ, ಕೃಷ್ಣ ಏನು ಹೇಳ್ತಾರಾಗ ಅರ್ಜುನ, ನೀನು ನಗುನಗುತ್ತಾ ಇರು, ಇನ್ನೊಬ್ಬರು ನಗುಸು, ನೀನು ಸುಖವಾಗಿರು, ಇನ್ನೊಬ್ಬರು ಸುಖವಾಗಿರು. ಆಗ ಆ ಸುಖ ನಗುಸ್ತಿಯಲ್ಲ, ಅದೇ ನನಗೆ ಬರೋ ಪೂಜಾ ಫಲ, ಇಷ್ಟೇ, ಬೇರೆ ಏನು ನಾನು ಪೂಜೆ ಮಾಡಬೇಡ ಅಂಥೇಳಿ ಕೃಷ್ಣ ಅವರು ಅರ್ಜುನಿಗೆ ಉಪದೇಶ ಮಾಡ್ತಾರೆ ಕೃಷ್ಣ. ಅದರಿಂದ ನಾವು ಎಲ್ಲ ಕಲ್ತ್ಕೋಬೇಕು, ನೀವು ಎಲ್ಲ ಕಲ್ತ್ಕೋಬೇಕು, ನಾವೆಲ್ಲ ಕಲ್ತು ಎಲ್ರಿಗೂ ಕಲಿಸ್ಬೇಕು ಅಂದಾಗ ಸಮಾಜದಲ್ಲಿ ಶತ್ರುಗಳೇ ಇರೋದಿಲ್ಲ. ನಿಮ್ಮ ಸಮಸ್ಯೆ ಏನು ಹೇಳಿ? ಗುರುಜಿ, ನಮ್ಮ ಮಗು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ ಧನುಷ್ ರಾಶಿ ಹುಟ್ಟಿದೆ. ಈ ಮಗುಗೆ ನಾವು ಎದ್ರು ಕೇಳ್ತಿದೀವಿ, ಒಬ್ಬೊಬ್ರು ಜ್ಯೋತಿಷರು ಒಂದೊಂದರ ಹೇಳ್ತಿದ್ದಾರೆ, ಒಬ್ಬೊಬ್ರು ಬೇ ಹೇಳ್ತಿದ್ದಾರೆ, ಬಿಇ ಬೇ ಹೇಳ್ತಿದ್ದಾರೆ, ಇನ್ನ ಕೆಲವರು ಬಿಎಚ್ಇ ಬೇ ಹೇಳ್ತಿದ್ದಾರೆ. ನಮಗ್ ಗೊತ್ತಾಗ್ತಿಲ್ಲ ಯಾವ್ದಂತ ಗುರುಜಿ ತಿಳಿಸ್ಕೊಡಿ ಗುರುಜಿ ನೀವು. ಇವೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಒಂದ್ ಹೆಸರು ಹೇಳ್ತೀನಿ, ಇಡ್ತೀರ ನೀವು? ಹಾ ಗುರುಜಿ ಹೇಳಿ. ಧನುರಾಶಿ ಅಲ್ಲ, ಉತ್ತರಾಷಾಢ ನಕ್ಷತ್ರ ಧನುಷ್ ರಾಶಿ ಗುರು ಅಧಿಪತಿ ಶ್ರೀಪಾದ ಅಂತ ಹೆಸರಿಡಿ. ಅದು ಪಕ್ಕಕ್ಕಿಟ್ಟು ಧನುರಾಶಿ ಶ್ರೀಪಾದ ಅಂತಿಡಿ, ಅಥವಾ ಶ್ರೀವಲ್ಲಭ ಅಂತಿಡಿ. ಶ್ರೀ ಅಂದ್ರೆ ಲಕ್ಷ್ಮಿ, ವಲ್ಲಭ ಅಂದ್ರೆ ದತ್ತಾತ್ರೇಯ ಗುರು, ಧನುರಾಶಿ ಗುರು ಅಧಿಪತಿ ಶ್ರೀವಲ್ಲಭ ಅಥವಾ ಶ್ರೀಪಾದ ಅಂತ ಹೆಸರಿಡಿ ಅಮ್ಮ, ಬಹಳ ಚೆನ್ನಾಗತ್ತೆ, ನಿಮ್ ಖುಷಿ. ನಾನಂತ ಹೇಳಿದ ಕೇಳಿದಕ್ಕೆ ನಾ ಹೇಳಿದೀನಿ. ಅದರಿಂದ ಗುರುಜಿ ಇಲ್ಲ ಇಲ್ಲ, ನಾವು ನಿಮ್ಮನ್ನೇ ಹೆಸರು ಕೇಳೋಣ ಅಂತಾನೆ ನಾವು ಲೆಟ್ರು ಬರ್ದಿದ್ವಿ ಗುರುಜಿ, ಅದ್ರೆ ನಮಗ್ ಸರಿಯಾದ ಉತ್ತರ ಸಿಗದೆ ಹೋಗಿರೋದ್ರಿಂದ ನಾನು ಮತ್ತೆ ಕಾಲ್ ಮಾಡಿದೆ ಗುರುಜಿ. ನೀವು ಹೇಳ್ತಿದ್ದೀರಾ ಅಂದ್ರೆ ನಮಗ್ ಖುಷಿ, ನಾನು ಅದನ್ನೇ ಇರ್ತೀನಿ ಗುರುಜಿ. ಓಕೆ, ಇವತ್ತು ನಿಮ್ಮ ಮಗನಿಗೆ ನಮ್ಮ ಕಡೆ ನಾಮಕರಣ ಶ್ರೀಪಾದ ಅಥವಾ ಶ್ರೀವಲ್ಲಭ ಅಂತ ಹೆಸರಿಡಿ. ಬಹಳ ಸಂತೋಷಮ್ಮ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಒಂದು ಪತ್ರ ಇದೆ. ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿಯವರಿಗೆ ನನ್ನ ಅನಂತ ವಂದನೆಗಳು. ನಾನು ನಿಮ್ಮ ಕಾರ್ಯಕ್ರಮ ದಿನ ತಪ್ಪದೆ ವೀಕ್ಷಿಸುತ್ತಿದ್ದೇನೆ. ನನಗೆ 53 ವರ್ಷ ಆಗಿದೆ, ಮದುವೆ ಆಗಿ 16 ವರ್ಷ ಆಗಿದೆ. ದೇವರು ಹಾಗೂ ನಿಮ್ಮ ದಯದಿಂದ ಆರೋಗ್ಯವಾಗಿದ್ದೇನೆ. ನನಗೆ ಸುಮಾರು 24 ವರ್ಷದಿಂದ ಒಂದು ಮಹಿಳೆ ಜೊತೆ ಅನೈತಿಕ ಸಂಬಂಧವಿದೆ. ಮೊದಲು ನಾನು ಅವಳು ಹತ್ತಿರ ಇದ್ದೆವು, ಈಗ ಸುಮಾರು 15 ವರ್ಷದಿಂದ ನಾನು ಅವಳು ದೂರ ಇದ್ದೇವೆ. ನಾವು ಪ್ರತಿ ತಿಂಗಳು 2 ಸಲ ಅವಳ ಮನೆಗೆ ಭೇಟಿ ಕೊಡುತ್ತೇನೆ, ಅವಳ ಜೀವನಕ್ಕೂ ನೋಡ್ತಾ ಇದ್ದೇನೆ. ಅವಳಿಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಅವಳ ತಾಯಿಗೆ 54 ವರ್ಷ, ಅವಳ ಗಂಡ 16 ವರ್ಷದ ಹಿಂದೆ ತೀರಿ ಹೋಗಿದ್ದಾರೆ. ಅವಳು ಪ್ರತಿನಿತ್ಯ ಸುಮಾರು 5-6 ಸಲ ನನ್ನ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಿದ್ರು. 5 ವರ್ಷದ ಹಿಂದೆ ಅವಳ ಮಗಳ ಮದುವೆ ಮಾಡಿದ್ದೆ, ಈಗ 8 ತಿಂಗಳ ಹಿಂದೆ ಅವರ ಮಗನ ಮದುವೆ ಆಯಿತು. ಮಗನ ಮದುವೆ ಆದ ನಂತರ ನನ್ನ ಹತ್ರ ಸರಿಯಾಗಿ ಮಾತನಾಡೋದಿಲ್ಲ, ಫೋನು ಕೂಡ ಮಾಡೋದಿಲ್ಲ. ಖರ್ಚಿಗೆ ಮಾತ್ರ ಪ್ರತಿ ತಿಂಗಳು ನಾನು ಅವರ ಅಕೌಂಟ್ಗೆ NEFT ಆಗ್ತಾ ಇದ್ದೀನಿ, ಇಲ್ಲವಾದರೆ ನನಗೆ ಬೈಗಳು ಬೈತಾಳೆ. ಈಗ ಅವಳು ನನ್ನಿಂದ ದೂರ ಆಗಿದ್ದಕ್ಕೆ ದೂರ ಆಗುವುದಕ್ಕೆ ನೋಡ್ತಾ ಇದ್ದಾಳೆ. ನನಗೆ ಮನೆ ಬರುವುದು ಬೇಡ, ಬಂದರೆ ಸೊಸೆಗೆ ನಮ್ಮ ವಿಷಯ ಗೊತ್ತಾಗತ್ತೆ ಅಂತ ಹೇಳ್ತಾಳೆ. ನನಗೆ ಒಂದು ದಿವಸ ಅವಳ ಹತ್ರ ಮಾತನಾಡಲಿಲ್ಲ ಅಂದರೆ ಹುಚ್ಚುತ್ತರಾಗಿಬಿಡ್ತೀನಿ. ಅವಳನ್ನು ವಶೀಕರಣ ಮಾಡೋಕ್ಕೆ ದಾರಿ ಹೇಳಿಕೊಡಿ. ಅವಳಿಂದ ದೂರವಾಗಿ ನನ್ನ ಮನಸ್ಸನ್ನು ಒಪ್ಪುವುದಿಲ್ಲ. ಅವಳು ನನ್ನ ಹತ್ರ ಇರಬೇಕೆಂಬ ನನಗನ್ಸುತ್ತೆ. ತುಂಬ ಜೋರು ಇದ್ದಾಳೆ, ಅವಳು ದೂರವಾದ ನಾನು ಖಂಡಿತ ಬದುಕೋದಿಲ್ಲ. ಅವಳನ್ನು ವಶೀಕರಣ ಮಾಡೋದು ಮಂತ್ರ ಹೇಳಿಕೊಡಿ, ನನ್ನ ಹೆಸರು ಹೇಳಬೇಡಿ ಅಂತ ಕುಂದಾಪುರದಿಂದ ಉಡುಪಿ ಮಾಡಿದ್ದಾರೆ. ನೋಡಿ, ನಾನಿದೊಂದು ನೀವು ಮಾಡ್ತಾ ಇರೋದು ಬಹಳ ದೊಡ್ಡ ತಪ್ಪು. ಒಬ್ಬ ಮದುವೆ ಆಗಿ ವಿಧವೆ ಆಗಿರೋ ಸ್ತ್ರೀ ಜೊತೆ ಸಂಪರ್ಕ ಇಟ್ಕೊಳ್ಳೋದು ಮಹಾ ತಪ್ಪು. ಗರುಡ ಪುರಾಣದಲ್ಲಿ ಮದುವೆ ಆಗಿ ವಿಧವೆ ಆದಂಥ ಸ್ತ್ರೀಯ ಜೊತೆ ಸಂಪರ್ಕ ಮಾಡಿದ್ರೆ ಏಕಾದಶ ಜನ್ಮ 11 ಜನ್ಮಗಳ ಕಾಲ ನಾಯಿಯಾಗಿಡು ಅಂತ ಯೋಗ ಬಂದ್ಬಿಡ್ತದೆ. ಮದುವೆಯಾಗಿ ವಿಧವೆ ಆಗಿರೋಂಥ ಸ್ತ್ರೀ ಜೊತೆ ವಿಧವೆ ಸ್ತ್ರೀ ಸಂಪರ್ಕ ಇಟ್ಕೊಂಡಿರೋದು ಭಾಳ ತಪ್ಪು. ಮತ್ತೆ ಅವಳನ್ನ ನೀವು ಬಯಸ್ತಾ ಇದ್ದೀರಿ, ಹಾಗೆ ನಿಮಗೆ ನೀವು ಒರಿಜಿನಲ್ ಮದುವೆ ಮಾಡಿಕೊಂಡಿರ ಹೆಂಡತಿಗೆ ನೀವು ದ್ರೋಹ ಮಾಡಿದ್ದೀರಾ, ಆಕೆ ನಿಮಗೆ ಸ್ತ್ರೀ ಶಾಪನೂ ಬಂತು. ಆದ್ದರಿಂದ ನೀವು ಮದುವೆಯಾಗಿ 2 ಮಕ್ಕಳಿದ್ದು ಮಗನಿಗೂ ಮದುವೆ ಮಾಡಿ ಸೊಸೆ ಬಂದಿದ್ದರೂ ಕೂಡ ಮನೆಗೆ ನೀವು ಅವಳ ಜೊತೆ ಮಾತಾಡಬೇಕು, ಅವಳ ಸಂಪರ್ಕ ಬೇಕು, ಅವಳ ವಶೀಕರಣ ಮಾಡ್ಬೋದು ಅನ್ನೋದು ಇದು ದೊಡ್ಡ ತಪ್ಪು. ನೀವು ಇನ್ನೊಬ್ರಿಗೆ ಮಾದರಿ ಆಗಬೇಕೇ ವಿನಃ ನೀವೇ ಈ ಥರ ಮಾಡಿಬಿಟ್ರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಕೂಡ ಇದಕ್ಕಿಂತಲೂ ಕೆಟ್ಟದಾದ್ರೆ ಏನು ಮಾಡ್ತೀರಾ? ತಂದೆ ಶುದ್ಧವಾಗಿದ್ದರೆ ಮಕ್ಕಳು ಶುದ್ಧವಾಗಿರ್ತಾರೆ, ತಂದೆನೇ ಕಚಡ ಅಂದರೆ ಮಕ್ಕಳು ಕಚಡ ಆಗಿಬಿಡ್ತಾರೆ. ಈ ಪದ ನಾನು ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಈ ಥರ ಹೋಗ್ತಾ ಇದ್ರೆ ನಿಮ್ಗೆ ಈಗಾಗಲೇ 53 ವರ್ಷ ಇದು ಮಾಡಿರೋದು ಮಹಾಪಾಪ. ಈಗ ಮಾಡೋ ಪಾಪಕ್ಕೆ ನೀವು ಪ್ರಾಯಶ್ಚಿತ್ತ ಮಾಡ್ಕೊಂಡು ದೇಹ ಬಿಡಬೇಕು, ಇಲ್ಲದ್ರೆ ಬೆನ್ನೆತ್ತಿ ಬಿಡುತ್ತೆ ಈ ಕರ್ಮ. ಅದರಿಂದ
ನೀವು ಒಬ್ಬ ಮದುವೆಯಾಗಿ ಮಕ್ಕಳು ಸ್ತ್ರೀ ಜೊತೆಗೆ ಸಂಪರ್ಕ ಇಷ್ಟು ವರ್ಷ ಇಟ್ಕೊಂಡು ಅವಳು ಮಾತಾಡಲಿಲ್ಲ ಅವಳು ನನ್ನ ನೋಡಲಿಲ್ಲ ಮನೆಗೆ ಸೇರಿಸ್ತಿಲ್ಲ ಅಂತಂದ್ರೆ ನಿಮ್ಮ ಒರಿಜಿನಲ್ ಹೆಂಡತಿ ನೀವು ದ್ರೋಹ ಮಾಡಿದಂಗಾಗಿಲ್ವಾ ನಿಮ್ಮ ಮಕ್ಕಳಿಗೆ ಮೋಸ ಮಾಡಿದಂಗಾಗಿಲ್ವಾ ಇದು ಮಾಡು ಇದಕ್ಕೆ ನಾನು ಎನ್ಕರೇಜ್ ಮಾಡಲಿಕ್ಕೆ ಇದು ಅಧರ್ಮ ಕಳ್ಳನಿಗೆ ಇನ್ನು ಕಳ್ಳತನ ಮಾಡು ಅಂತ ನಾವು ಹೇಳ್ಕೊಡಬಾರದು ಇದು ನನ್ನ ಧರ್ಮ ಅಲ್ಲ ದಯವಿಟ್ಟು ಕ್ಷಮಿಸಿ ನೀವು ಮಾಡಿದ ಮಹಾಪಾಪ ಇದು ಮತ್ತೆ ಮುಂದರ್ಸಬೇಡಿ ಈಳು ಕಾಲ ಮಂಚಲ ಉಡುಪಿಲಿದ್ದೀರಾ ಕೃಷ್ಣನ ಆರಾಧನೆ ಮಾಡಿ ಮತ್ತೆ ನಿಮ್ಮ ಕುಲದೇವಿ ಸ್ತ್ರೀ ಶಾಪಕ್ಕೆ ಒಳಗಾಗಬಾರದು ದೇಹ 53 ವರ್ಷ ಆಗಿದೆ ಇನ್ನು ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ ಇನ್ಮೇಲಾದರೂ ಒಳ್ಳೆದಾಗಬೇಕು ನನಗೆ ಮಾಡೋ ಕರ್ಮ ಕಳೆದು ಮುಂದೆ ಇನ್ನು ಯಾವ ಊರಲ್ಲಿ ಯಾವ ದೇಶ ಹುಡುತ್ತೀವೋ ಅಲ್ಲಿ ಒಳ್ಳೆ ಮನೆ ಒಳ್ಳೆ ತಂದೆ ತಾಯಿಲಿ ಉಡೋ ಭಾಗ್ಯ ಕೊಡು ಅಂತ ಹೇಳಿ ಈ ಥರ ಇತ್ತು ಅಂದರೆ ಮೋಕ್ಷ ಸಿಗೋದಿಲ್ಲ ಮುಕ್ತಿ ಸಿಗಲ್ಲ ರೀಬರ್ತ್ ಆಗುತ್ತೆ ಈ ಥರ ಜಾತಕದವ್ರಿಗೆಲ್ಲ ನನಗೆ ಕ್ಷಮಿಸಿ ಇದಕ್ಕೆ ನಾನು ಯಾವುದೋ ವಶೀಕರಣ ಮಂತ್ರ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಇದು ಶುದ್ಧ ತಪ್ಪು ಮಹಾಪರಾಧ ದಶ ಅಪರಾಧಗಳಲ್ಲಿ ಇದೊಂದು ಮಹಾಪರಾಧ ನೀವು ಮದುವೆಯಾಗಿ ಇನ್ನೊಬ್ಬ ವಿದೇಶಿ ಜೊತೆ ಅನೈತಿಕ ಸಂಬಂಧ ಇಟ್ಕೊಳ್ಳೋದು ಮಹಾಪಾಪ ಅಂತ ಹೇಳ್ತಾ ನಾನು ಈ ಪತ್ರಕ್ಕೆ ಆನ್ಸರ್ ಮಾಡಲ್ಲ ಧನ್ಯವಾದಗಳು ಒಳ್ಳೆ ಬರೆದಿದ್ದಕ್ಕೆ ನಾನು ಹೇಳಿದ್ದೀನಿ ಇದು ಮೇಲೆ ನಿಮ್ಮಿಚ್ಛೆ ಮತ್ತೊಬ್ಬ ಯಾರೋ ಕರೆ ಮಾಡ್ತಿದ್ದಾರೆ ಹಲೋ ಹಲೋ ನಮಸ್ಕಾರ ಅಮ್ಮ ಹೇಳಿ ಹಲೋ ನಮಸ್ಕಾರ ಗುರುಜಿ ನಾನು ತುಂಬ ವರ್ಷದಿಂದ ಕಾಲ್ ಟ್ರೈ ಮಾಡಿದ್ದೆ ತುಂಬ ಧನ್ಯವಾದ ಗುರುಜಿ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ ಸ್ವಚ್ಛವಾಗಿ ಮಾತಾಡಬೇಕು ಕರೆಕ್ಟ್ ಆಗಿ ಬನ್ನಿ ಹಲೋ ಹಾಂ ಹೇಳಿಮ್ಮ ಎಲ್ಲಿಂದ ಕರೆ ಮಾಡ್ತೀರಿ ಬಳ್ಳಾರಿಯಿಂದ ಕರೆ ಮಾಡ್ತಿದ್ದೀನಿ ಗುರುಜಿ ನನ್ನ ಹೆಸರು ಉಮಾದೇವಿ ಅಂತ ಬಳ್ಳಾರಿಯಿಂದ ಹೇಳಿ ಗುರುಜಿ ಮದುವೆಯಾಗಿ 8 ವರ್ಷ ಆಯ್ತು ನಾನು 6 ವರ್ಷದ ಮಗು ಇದೆ ಆಮೇಲೆ ಉದ್ಯೋಗಕ್ಕೋಸ್ಕರ ತುಂಬಾ ಟ್ರೈ ಮಾಡಿದೆ ಆಮೇಲೆ ದತ್ತಾತ್ರೇಯದ್ದು 48 ದಿನ ಔದುಂಬರ ವೃಕ್ಷಕ್ಕೆ ಪೂಜೆ ಮಾಡಿದೆ ಆಮೇಲೆ ನೀವು ಹೇಳಿದಂತೆ ವ್ರತ ಮಾಡಿದೆ ಆಮೇಲೆ ಬಲ್ಲಿನವರದ್ದು ವ್ರತ ಮಾಡಿದೆ ಶನಿ ಇರ್ಬೋದು ಶನಿ ದೋಷ ಇರ್ಬೋದು ಅಂತ ಆಮೇಲೆ ಉದ್ಯೋಗಕ್ಕೋಸ್ಕರ ಇನ್ನೂ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಗುರುಜಿ ಆಮೇಲೆ ನನ್ನ ಹಸ್ಬೆಂಡ್ ಮಾತ್ರ ಉದ್ಯೋಗನೂ ಇಲ್ಲ ಅವ್ರಿಗೊಂದು ಸ್ವಂತ ಮನೆಯೂ ಇಲ್ಲ ಇವಾಗ ನಾನು ತವರ ಮನೆಯಲ್ಲೇ ಇದ್ದೀನಿ ಆಮೇಲೆ ನಂದು ಅಂತ ಉದ್ಯೋಗ ಸಿಕ್ಕರೆ ಅವ್ರ ಜೊತೆಗೆ ಇರಬೇಕು ಅಂತ ಇದ್ದೀನಿ ಆದರೆ ಉದ್ಯೋಗಕ್ಕೋಸ್ಕರ ತುಂಬಾ ಕಷ್ಟ ಪ್ರಯತ್ನ ಪಟ್ಟಿದ್ದೀನಿ ಇನ್ನೂ ಏನು ಮಾಡಬೇಕು ಅಂತ ಹೇಳಿ ಗುರುಜಿ ನೀವು ಮಾತಾಡಿದ್ದು ನನಗೆ ಅರ್ಧ ಅರ್ಥ ಆಯ್ತು ಇನ್ನು ಅರ್ಧ ಅರ್ಥ ಇಲ್ಲ ಸ್ವಲ್ಪ ಸ್ಪೀಕರ್ ಇದು ಮೊಬೈಲ್ ಅಲ್ಲಿ ಮಾತಾಡ್ತಿದ್ದೀರಲ್ವಾ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಮೈಕ್ ಹತ್ರ ಇಟ್ಕೊಂಡು ಮಾತಾಡಿ ಗುರುಜಿ ಲಾಸ್ಟ್ ಒಂದು ಅರ್ಥ ದಿನ ದತ್ತಾತ್ರೇಯ ಎಂದು ಔದುಂಬರ ವೃಕ್ಷಕ್ಕೆ ಪೂಜೆ ಮಾಡಿದೆ ಗುರುಜಿ ಆಯ್ತು ಹಲೋ ಮಾತಾಡಮ್ಮ ಬೇಗ ಕಾಲ್ ಕಟ್ ಆಗುತ್ತಿಲ್ಲ ಅಂದ್ರೆ ಹಲೋ ಗುರುಜಿ ಮಾತಾಡಿ ಹಲೋ ಗುರುಜಿ ಮಾತಾಡಮ್ಮ ಮಾತಾಡ್ತಾ ಇದ್ದೀನಿ ಮಾತಾಡಿ ದತ್ತಾತ್ರೇಯ ಪೂಜೆ ಆಯ್ತು ಒಂದು ನಿಮಿಷ ಎಲ್ಲ ಅರ್ಥ ಆಯ್ತು ಕೊನೆಯಲ್ಲಿ ಏನು ಕೇಳಿ ಏನು ನಿಮ್ದೆಲ್ಲ ಪೂಜೆ ಮಾಡಿದ್ದೀರಿ ಜಪ ಎಲ್ಲ ಆಯ್ತು ಏನು ಲಾಸ್ಟ್ ಸರಿಯಾಗಿ ಕೇಳಲಿಲ್ಲ ಲಾಸ್ಟ್ ಹೇಳಿ 48 ದಿನ ದತ್ತಾತ್ರೇಯ ಪೂಜೆ ಆಮೇಲೆ ಬನ್ನಿ ಮರದ ಪೂಜೆನೂ ಒಂದು ತಿಂಗಳು ಮಾಡಿದ್ದೀನಿ ಗುರುಜಿ ಆಮೇಲೆ ನಮ್ಮ ಯಜಮಾನರಿಗೆ ಉದ್ಯೋಗ ಇಲ್ಲ ಆಮೇಲೆ ಸ್ವಂತ ಮನೆಯೂ ಇಲ್ಲ ಈಗ ನನಗೆ ಉದ್ಯೋಗ ದೊರೀಬೇಕು ಅಂತ ಇದ್ದೀನಿ ಇನ್ನೂ ಏನಾದರೂ ಹೇಳಿದ್ರೆ ಗುರುಜಿ ಮಾಡ್ತೀನಿ ಪರಿಹಾರ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗ್ಬಿಟ್ಟು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರಕ್ಕೆ ಹೋಗಿ ಚಾನಲ್ ಅಲ್ಲಿ ವಿಡಿಯೋಸ್ ಅಂತ ಒಂದು ವೆಬ್ ಪೇಜ್ ಇದೆ ಆ ವೆಬ್ ಪೇಜ್ ನಲ್ಲಿ ಉದ್ಯೋಗಕ್ಕಾಗಿ ಬಹಳಷ್ಟು ನಾನು ಎಪಿಸೋಡ್ ಮಾಡಿದ್ದೀನಿ ಅದು ನಿಮ್ಮ ಯಜಮಾನರು ಮಾಡಕ್ಕೆ ಹೇಳಿ ನಿಮ್ಮ ಯಜಮಾನರು ಕೆಲಸ ಸಿಗಬೇಕಂದ್ರೆ ನೀವು ಮಾಡೋಕ್ಕಾಗಲ್ಲ ನಿಮ್ಮ ಯಜಮಾನರು ಮಾಡಿದ್ರೆ ಅವ್ರ ಕೆಲಸ ಸಿಗೋದು ನಿಮ್ಮ ಯಜಮಾನರ ಪರ್ವ ನೀವು ಊಟ ಮಾಡಿದ್ರೆ ನಿಮ್ಮ ಯಜಮಾನ ಹೊಟ್ಟೆ ತುಂಬಲ್ಲ ನಿಮ್ಮ ಯಜಮಾನ ಪರ್ವರಿಗೆ ನೀರು ಕುಡಿದ್ರೆ ನಿಮ್ಮ ಯಜಮಾನಕ್ಕೆ ದಾಹ ನೀಗೋದಿಲ್ಲ ಅವರವ್ರ ಕರ್ಮ ಅವರೇ ಬರ್ ಮಾಡಬೇಕು ಅವರೇ ಪರಿಹಾರ ಮಾಡಬೇಕಮ್ಮ ನೀವು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ನಿಮ್ಮ ಮುಖಾಂತರ ಗಂಡನಿಗೆ ಆಗೋದಿಲ್ಲ ಅದರಿಂದ ಗಂಡ ಮಾಡಿದ್ರೆ 50% ನಿಮಗೆ ಬರುತ್ತೆ ಅರ್ಧಾಂಗಿ ಅಂತೇಳಿ ಅದು ನಿಮ್ಮಿಂದ ಗಂಡನಿಗೆ ಹೋಗೋದಿಲ್ಲ ಅದಕ್ಕೆ ಪೂರ್ಣಾಂಗ ಅಂತಾರೆ ಅದರದು ನೀವು ಎಪಿಸೋಡ್ ಮಾಡಿ ನೋಡಕ್ಕೆ ಹೇಳಿ ನಿಮ್ಗೆ ಕರೆಕ್ಟಾಗಿ ಕೆಲಸ ಸಿಗುತ್ತೆ ಭಾಳ ಸಂತೋಷ ಬಳ್ಳಾರಿಯಿಂದ ಕರೆ ಮಾಡೋಕ್ಕೆ ಧನ್ಯವಾದಗಳು ಯಾರೋ ಕರೆ ಮಾಡ್ತಿದ್ದಾರೆ ಹಲೋ 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 ನಮಸ್ತೆ ಹೇಳಿ ಎಲ್ಲಿಂದ ಕರೆ ಮಾಡ್ತೀರಿ ಹರಿಹರದಿಂದ ಸರ್ ಹರಿಹರದಿಂದ ಹೇಳಿ ಅಮ್ಮ ಕೊಟ್ರಮ್ಮ ಅಂತ ಕೊಡಿ ಮಾತಾಡಿ ಮಾತಾಡ್ತಾ ಇದ್ದೀನಿ ಮಾತಾಡಬೇಕು ಬೇಗ ಹಲೋ ನಮಸ್ಕಾರ ಗುರುಗಳೇ ನಮಸ್ತೆ ಹೇಳಿ ನಾನು ಹರಿಹರದಿಂದ ಕೊಟ್ರಮ್ಮ ಅಂತ ಮಾತಾಡ್ತಿದ್ದೀನಿ ಸರ್ ಮಾತಾಡಿ ಅಮ್ಮ ಹೇಳಿ ಬೇಗ ಬೇಗ ಮಾತಾಡಿ ಕಾಲ್ ಕಟ್ ಆಗುತ್ತೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ದೇವರು ಒಳ್ಳೇದು ಮಾಡ್ಲಿ ನಿಮಗೆ ಅನಂತ ಅನಂತ ನಮಸ್ಕಾರಗಳು ಗುರುಗಳೇ ಬಹಳ ಸಂತೋಷ ದೇವರು ಒಳ್ಳೇದು ಮಾಡ್ಲಿ ಹೇಳಿ ಬೇಗ ಬೇಗ ಮಾತಾಡ್ಬೇಕು ಬೇಗ ಮಾತಾಡ್ಬೇಕು ನೀವ್ ಹೇಳಿರೋ ಇವನ್ನೆಲ್ಲ ನಾವು ಫಾಲೋ ಮಾಡಿದೀವಿ ಗುರುಗಳೇ ತುಂಬಾ ಒಳ್ಳೇದಾಗಿದೆ ಓ ಬಹಳ ಸಂತೋಷ ಖುಷಿ ಆಯ್ತು ಗುರುಗಳೇ ಏನಿಲ್ಲ ಗುರುಗಳೇ ಕೈಯಲ್ಲಿರೋ ಸಾಮಾನುಗಳು ಸಮಸ್ಯೆ ತಾನೇ ಹಿಂಗೆ ಕೆಳಗೆ ಉಳಿಸಲ್ಲ ಅದಕ್ಕೆ ಏನು ಕಾರಣ ಅಂತದ್ರಿ
ಅದು ನಿಮ್ಮ ಯಾವುದೋ ಬೇರೆ ಮನಸ್ಸಲ್ಲಿ ಏನೋ ಏನೋ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡೋಕೆ ಇದ್ದಕ್ಕಿದ್ದಕ್ಕೆ ಕೈ ಪಾತ್ರೆ ಬಿಡ್ಬೋದು ಕನ್ನಡಿ ಬಿಡ್ಬೋದು ಏನೋ ಆಗ್ಬೋದು, ಅದಕ್ಕೆಲ್ಲ ಏನು ತೊಂದರೆ ಕೆಡಿಸ್ಕೋಬೇಡಿ. ಭಾಳ ಜಾಗೃತಿಯಿಂದ ಕಾನ್ಸಂಟ್ರೇಟ್ ಜಾಗೃತಿಯಿಂದ ಕೆಲಸ ಮಾಡಿ. ಅದೇನು ದೋಷ ಏನಲ್ಲ, ಅದು ಯಾವುದು ಅಪಶಕುನೂ ಅಲ್ಲ. ದಿನನಿತ್ಯ ಬಳಸೋ ಪಾತ್ರೆಗಳಾಗಿ ಯಾವುದೇ ವಸ್ತುಗಳಾಗಲಿ ಮನುಷ್ಯನಿಗೆ ಅಗತ್ಯವಾದ ವಸ್ತುಗಳು ಅದು ಏನಾದ್ರು ಅಪ್ಪಿತಪ್ಪಿ ನಮ್ಮಿಂದ ಬಿತ್ತು ಅಂದರೆ ಅದು ನಿಮ್ಮ ಮನಸ್ಸಲ್ಲಿ ಏನೋ ಒಂದಿರುತ್ತೆ, ನೀವು ಏನೋ ಒಂದು ಮಾಡೋಕೆ ಹೋಗ್ತಿರೋದು ಹಂಗಾಗತ್ತೆ. ನೀವೇನು ಮಾಡಬೇಕು ಅಂತಿರೋ ಅದನ್ನ ಗಮನ ಇಟ್ಟು ಮಾಡಿದ್ರೆ ಯಾವುದು ಬೀಳಲ್ಲ, ಯಾವುದು ಹೊಡೆದೋಗೋದಿಲ್ಲ. ಇದನ್ನು ಮಾಡಿ ಕಣ್ಣಿ ತೊಳೆದಾಗತ್ತೆ. ಬಹಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು. ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ ಮೈಸೂರಿಂದ, ಅವರ ಹೆಸರು ಗೊತ್ತಿಲ್ಲ. ಶ್ರೀರಾಮ ರಾಜ್ಯದಲ್ಲಿ ಸುಭಿಕ್ಷವು ಎಲ್ಲವೂ ಆಗುತ್ತಿತ್ತು ಅಂತ ಕೇಳಿದ್ದೀವಿ. ರಾಮರಾಜ್ಯದಲ್ಲಿ ಎಲ್ಲರೂ ಒಳ್ಳೆಯ ಗೃಹಸ್ಥರಾಗಿದ್ದರಂತೆ, ರಾಮರಾಜ್ಯದಲ್ಲಿ ಸನ್ಯಾಸಿಗಳು ಇದ್ರಂತೆ. ಆ ಮಹನೀಯರ ಹೆಸರುಗಳನ್ನು ತಿಳಿಸಲು ಇಷ್ಟಪಡ್ತೀರಾ ಅಂತ ಕೇಳಿ, ದಯವಿಟ್ಟು ತಿಳಿಸಿ ಅಂತ. ರಾಮನ ಕಾಲದಲ್ಲಿ ಇದ್ದಂಥ ಸನ್ಯಾಸಿಗಳು ಒಬ್ಬರು ಇಬ್ಬರು ಕೋಟ್ಯಾಂತರ ಜನ ಇದ್ದರು ಆಗಿನ ಇದರಲ್ಲಿ. ಹಂಗೆ ನೋಡ್ಕರೆ ಕಲಿಯುಗದಲ್ಲಿ ಕಮ್ಮಿ, ಇಷ್ಟು ಜನ ಇದ್ದರು ಅಂತ ನನಗೂ ಗೊತ್ತಿಲ್ಲ. ಆದರೆ ರಾಮನ ಕಾಲದಲ್ಲಿ ವಿಶ್ವಾಮಿತ್ರ ಇದ್ದರು, ಅದರಿಂದ ಅದಂತೂ ನನಗೆ ಗೊತ್ತು. ಸಾಂದೀಪಿನಿಗಳಿದ್ರಂತೆ, ಸಪ್ತರ್ಷಿಗಳಿದ್ದರು ಅಂತೆಲ್ಲ ಎಲ್ಲ ಬರ್ತದೆ. ಅವರೆಲ್ಲ ಚಿರಂಜೀವಿ ಋಷಿಗಳು. ಅದು ಯಾರ್ಯಾರು ಎಷ್ಟು ಜನ ಇದ್ರು ಅನ್ನೋದು ನನಗೆ ಅಷ್ಟು ಇನ್ನೂ ಗಮನಕ್ಕಿಲ್ಲ. ನಾನು ಟ್ರೈ ಮಾಡ್ತೀನಿ, ಗ್ರಂಥಗಳು ಹುಡುಕಿ ಹೇಳ್ತೀನಿ. ಆದರೆ ರಾಮನ ಕಾಲದಲ್ಲಿ ಇದ್ದಂಥ ಮಹನೀಯರ ಸನ್ಯಾಸಿಗಳ ಹೆಸರನ್ನ ನಾನು ಲಿಸ್ಟ್ ಮಾಡಬೇಕು ಅಂದರೆ ಭಾಳಷ್ಟು ಟೈಮ್ ಬೇಕು. ಒಳ್ಳೆಯ ಕ್ವಶನ್ ಕೇಳಿದ್ದೀರಾ, ಭಾಳ ಸಂತೋಷ, ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ, ಬಹುಶಃ ಹಲೋ ಹಲೋ, ನಮಸ್ತೆ ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ತೆ ಗುರುಜಿ, ಬ್ಯಾಂಗ್ಳೂರಿಂದ ಕರೆ ಮಾಡ್ತಿರೋದು. ಏನ್ ಹೆಸರು? ಚಂದನ್ ಅಂತ ಹೇಳಿ. ಚಂದನ್ ಹೇಳಿ. ಚಂದನ್, ಗುರುಗಳ ಕೈಯಲ್ಲಿ ತುಂಬಾ ಬೆವರು ಬರುತ್ತೆ, ಕಾಲಲ್ಲಿ ಕೈಯಲ್ಲಿ ಕಂಕ್ಲಲ್ಲೂ ಬರುತ್ತಲ್ಲ ಕಂಕ್ಲು, ಅಲ್ಲಿ ಅಷ್ಟೊಂದು ಏನಿಲ್ಲ, ಕೈಯಲ್ಲಿ ಕಾಲಲ್ಲಿ ಮಾತ್ರ ತುಂಬಾನೇ ಬರುತ್ತೆ. ಟೈಪ್ ಮಾಡ್ಬೇಕಾರ ಕೈಯಲ್ಲೆಲ್ಲ ತುಂಬಾ ಬೆವರು ಬರುತ್ತೆ, ಮತ್ತೆ ಬರಿಬೇಕಾರೆಲ್ಲ ತುಂಬಾ ಬೆವರು ಬರುತ್ತೆ ಗುರುಜಿ. ಓಕೆ, ನಿಮಗೆ ತಲೆ ಹಿಂಭಾಗನೂ ಕೂಡ ಜಾಸ್ತಿ ಬೆವರು ಬರ್ಬೋದಲ್ಲ. ತಲೆ ಹಿಂಭಾಗ, ಕೆಲವ್ರಿಗೆ ತಲೆ ಹಿಂಭಾಗ, ಕಂಕ್ಳು, ಕೈಗಳು, ಪಾದ, ಮತ್ತೆ ನೀವು ಎಲ್ಲಿ ಕೂತಿದ್ರು ಬೇರೆ ಎಲ್ಲೂ ಏನೋ ಅಷ್ಟು ಅಬ್ಸರ್ವ್ ಮಾಡಿಲ್ಲ ನಾನು, ಅಷ್ಟೇನಿಲ್ಲ, ಕೈ ಕಾಲು ಮಾತ್ರ ತುಂಬಾ ಬರುತ್ತೆ. ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿ ಹೆಚ್ಚಿಗೆ ಬೇರು ಇಳಿಸ್ತೀರ, ಕೂತಿರೋ ಜಾಗದಲ್ಲಿ ಬೇರು ಇಳ್ಕೊಳತ್ತೆ. ಹೌದು ಬನ್ನಿ. ನೀವೇನು ಮಾಂಸ ತಿಂತೀರಾ ಅಥವಾ ಏನು? ತಿಂತೀವಿ ಬರ್ರಿ. ನೀವು ಅದು ನಿಮ್ಮಂತರ ಅದು ಬಿಡ್ಬೇಕು ಮೊದಲು. ಸ್ವೆಟ್ ಗ್ಲಾನ್ಸ್ ಅಲ್ಲಿ ಬೆಳಗ್ಗೆ ಹೊತ್ತು ದಿನ ಒಂದು ಜಾಗಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ತುಂಬಾ ಬೆವರು ಸುರಿಸಿ, ಬೇರೆ ಬರೋಗ್ ಮಾಡಿ, ಆ ಥರ 3 ತಿಂಗಳು ಮಾಡಿದ್ಮೇಲೆ ನಿಮಗೆ ದೊಡ್ಡೋಗುತ್ತೆ. ಇದರಲ್ಲಿ ಒಂದು ಏನಂದರೆ ಸರ್ವಾಂಗಾಸನ ಅಂತ ಮತ್ತು ಶಿಷ್ಯಾಸನ ಅಂತ ಎರಡು ಆಸನ ಇದೆ, ಬೆವರು ಕಮ್ಮಿ ಆಗಬೇಕು ಅಂತ ಯೋಗದಲ್ಲಿ. ಓಕೆ, ಇದು ಬಾಡಿ ರಿವರ್ಸ್ ಪ್ರೊಸೆಸ್, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸರ್ವಾಂಗಾಸನ ಮತ್ತು ಶಿಷ್ಯಾಸನ, ಅರ್ಧ ಸರ್ವಾಂಗಾಸನ, ಪೂರ್ಣ ವಿಪರೀತ ಸರ್ವಾಂಗಾಸನ ಅಂತ. ಯಾವ್ದಾದ್ರು ಒಳ್ಳೆ ಯೋಗ ಟೀಚರ್ ಹತ್ರ ಹೋಗಿ ಅವ್ರ ಮುಖಾಂತರ ಗೈಡ್ಲೈನ್ಸ್ ನೀವು ಕಲ್ತ್ಕೊಂಡು ಮಾಡಿದ್ರೆ 1 ತಿಂಗಳಲ್ಲಿ ಕ್ಯೂರ್ ಆಗುತ್ತೆ. ಇನ್ನು ಲೈಫ್ ಲಾಂಗ್ ಇದು ಬರೋದಿಲ್ಲ ಇದು. ಸರಿ ಗುರುಜಿ, ಆಯ್ತು, ಥ್ಯಾಂಕ್ ಯು ಗುರುಜಿ, ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಮತ್ತೊಬ್ರು ಯಾರೊಬ್ರು ಧಾರವಾಡದಿಂದ, ಹುಬ್ಳಿ, ಧಾರವಾಡ ಜಿಲ್ಲೆ ಓಲ್ಡ್ ಹುಬ್ಳಿ ಮಿಲ್ಕ್ ಕಾನೂನಿಂದ ಪತ್ರ ಬರೆದಿರು, ಕುಲಕರ್ಣಿ ಅಂತೇಳಿ. ಮನೇಲಿ ತುಂಬ ಜಗಳ ಹೆಂಡತಿಯಿಂದ, ಮನೇಲಿ ಪೂರ್ತಿ ಜಗಳ, ಕಿರಿಕಿರಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಫ್ರೆಂಡು ನಿಮಗೆ ಪತ್ರ ಬರೆಯಲು ಹೇಳಿದರು, ನಮ್ಮನೇಲಿ ಟಿವಿ ಉಪಯೋಗಿಸಲ್ಲ, ಮೊಬೈಲ್ ಉಪಯೋಗಿಸ್ ಗೊತ್ತಿಲ್ಲ, ಯೂಟ್ಯೂಬ್ ನೋಡೋದು ಗೊತ್ತಿಲ್ಲ ಅಂತ ಹೇಳ್ತೀರಾ. ಮನೇಲಿ ಸರ್ಪಶಾಂತಿ ಕೂಡ ಮಾಡಿಸಿದ್ದೀವಿ, ಮಗನಿಗೆ ಗಾಳಿ ಶಂಕೆ ಇದೆ ಅಂತಾರಂತ ಹೇಳ್ತಾರೆ ಕೆಲವರು. ಆಮೇಲೆ ಹೆಂಡತಿಗೆ ಕೆಳಗಡೆ ತೊಡೆ ಸಂದಿಲಿ ಫಂಗಸ್ ಆಗಿದೆ ಅಂತ ಹೇಳಿ ಬರೆದಿದ್ದಾರೆ. ಮನೇಲಿ ಕಿರಿಕಿರಿ ಇದು ಸಹಜ, ಸಂಸಾರ ಅಂದಮೇಲೆ ಒಂದೆಲ್ಲ ಒಂದು ರೀತಿ ಬಂದೇ ಬರುತ್ತೆ. ಅದಕ್ಕೆ ನೀವೆಲ್ಲರೂ ಮೆಚ್ಯೂರ್ಡ್ ಆಗಬೇಕು. ಮನೇನ ಮೇಲೆ ಗಂಡ ಹೆಂಡತಿ ಮಕ್ಕಳಿಂದ ತೊಂದರೆ ಇದ್ದೇ ಇರುತ್ತೆ. ಇದಕ್ಕೆ ಕಾರಣ ನಿಮ್ಮಲ್ಲಿ ಯಾವ್ದಾದ್ರು ಪಿತೃದೇವತೆಗಳ ಶಾಪ ಇದ್ದರೆ ಇದೊಂದಾಗುತ್ತೆ. ಅದಕ್ಕೆ ನಿಮ್ಮ ಜಾತಕದಲ್ಲಿ ಏನೋ ಪಿತೃಶಾಪ ಇದೆ, ಫಸ್ಟ್ ಪರೀಕ್ಷೆ ಮಾಡಿ, ನೀವಲ್ಲಿ ಒಳ್ಳೆ ಜ್ಯೋತಿಷ್ ಹತ್ರ ಹೋಗಿ ಅದಕ್ಕೆ ಪರಿಹಾರ ಮಾಡಿ. ಪಿತೃಶಾ ಇದು ಮನೇಲಿ ಕಿರಿಕಿರಿ ಮತ್ತು ಈ ಥರ ದೋಷ ಇರ್ತದೆ. ಪಿತೃದೇವತೆ ತೃಪ್ತಿ ಆಗೋಕ್ಕೆ ಗೋದಾನ ಮಾಡಬೇಕು, ಇಲ್ಲ ಮನೆಗೆ ಹಸು ಕರೆಸಿ ಪೂಜೆ ಮಾಡಬೇಕು. ಹುಣ್ಣಿಮೆ ದಿವಸ ಸಾಯಂಕಾಲ ಹಸು ಕರು ಕರೆದು ಅದಕ್ಕೆ ಪಾದ ಪೂಜೆ ಮಾಡಿ, ಗೋಧಿ ಇಟ್ಟು ಬೆಲ್ಲ ತುಪ್ಪ ಮೂರು ಮಿಕ್ಸ್ ಮಾಡಿ ತಾಯಿ ಮಗುಗೂ ತಿನ್ನಿಸ್ಬೇಕು. ನಿಮ್ಮ ಮಗನೂ ಇದ್ದಾನೆ, ಮಗಳು ಇದ್ದಾರೆ ಅಂತ ಬರೆದಿದ್ದೀರಿ. ಕರುನು ಬರಬೇಕು ಮನೆಗೆ. ಇದನ್ನು ಮಾಡಿದರೆ ಮನೇಲಿ ಆಗೋ ಕಿರಿಕಿರಿ ಎಲ್ಲ ತಪ್ಪುತ್ತೆ. ಯೂಟ್ಯೂಬರ್ ಭಾಳಷ್ಟು ನಾನು ಈ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನನಗೆ ಸರ್ಪಶಾಂತಿ ಮಾಡಿಸಿದ್ದೀವಿ ಅಂದರೆ ಯಾತಕ್ಕೆ ಮಾಡಿಸೋ ಗೊತ್ತಿಲ್ಲ, ಯಾವ ದೋಷ ಇದೆ ನನಗೆ ಗೊತ್ತಿಲ್ಲ, ಮಾಡಿಸಿದ್ದೀರಾ ಒಳ್ಳೇದು ಬಿಡಿ. ಮಗನಿಗೆ ಗಾಳಿ ಶಂಕೆ ಇದೆ ಅಂತ ಹೇಳಿದ್ದೀರಾ, ಪ್ರೇತಬಾಧೆ ಇದೆ ಅನ್ನೋದಾದರೆ ಪಿತೃಶಾಪ ಇದ್ದರೆ ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನ್ ಬರುತ್ತೆ. ನೀವು ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿಲ್ಲನ ಮೊಮ್ಮಕ್ಕಳು ಮೊಮ್ಮಕ್ಕಳಿಗೆ ಈ ಥರ ದೋಷ ಬರುತ್ತೆ. ನಿಮ್ಮ ತಂದೆ ತಾಯಿ ಸತ್ತೋಗಿದ್ರೆ ಮಕ್ಕಳಿಗೆಲ್ಲ ಮೊಮ್ಮಕ್ಕಳಿಗೆ ಕಾಟ ಕೊಡ್ತಾರದು, ಇದು ಪ್ರೇತ, ಇದು ಯಾವ ಡಾಕ್ಟ್ರು ಪತ್ತೆ ಹಚ್ಚೋಕ್ಕಾಗಲ್ಲ. ಅದರಿಂದ
ಪಿತೃ ಶಾಪ ಇರೋದ್ರಿಂದನೇ ಇದೆಲ್ಲ ಆಗ್ತಿದೆ ಹೆಂಡತಿಗೆ ಕೆಳಗಡೆ ತೊಡೆ ಸಂದಿನಲ್ಲಿ ಫಂಗಸ್ ಇದೆ ಅಂತೀರಾ ಅದು ಏನು ಅಂತ ನೋಡಬೇಕು ಸೋರಿಯಾಸಿಸ್ ಇಸುಬುನ ಗಜಕರ್ಣ ಏನು ಗೊತ್ತಿಲ್ಲ ಅದನ್ನ ಸ್ಕಿನ್ ಡಾಸ್ಟ್ ತೋರ್ಸ್ ನೋಡಿ ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಅಗ್ನಿ ಒತ್ತಡ ಯಾರಿದೆ ನೋಡಿ ನಿಮ್ಮ ಧಾರವಾಡದಲ್ಲಿ ನಿಮ್ಮ ಏರಿಯಾದಲ್ಲಿ ಅವರು ಅಗ್ನಿ ಒತ್ತಡ ಭಸ್ಮ ತಗೊಳ್ಳಿ ಅದಕ್ಕೆ ಅರ್ಶನ ಮಾಡಿ ಪ್ಯೂರ್ ಅರ್ಶನ ಮಿಕ್ಸ್ ಮಾಡಿ ಸೊಸಪ ಮಿಕ್ಸ್ ಮಾಡಿ ಸಮಪ್ರಮಾಣದ ಮಾಡಿ ಅದನ್ನ ಒಂದು ವಾರ ಬಿಡದೆ ಹಚ್ಚಿ ಹೋಗೋ ಚಾನ್ಸಸ್ ಉಂಟು ಬಹಳ ಸಂತೋಷ ಕುಲಕರ್ಣ ಪತ್ರ ಬರೆದಕ್ಕೆ ಧನ್ಯವಾದಗಳು ಯಾರೊಬ್ಬರು ಪತ್ರ ಬರೆದ ಕುಂದಾಪುರದಿಂದ ನಾನು ಕಳೆದ 3 ವರ್ಷಗಳಿಂದ ಬಿಎಸ್ಎನ್ ಅಲ್ಲಿ ಜೂನಿಯರ್ ಇಂಜಿನಿಯರ್ ಕಾರ್ಯ ಮಾಡ್ತಾ ಇದ್ದೀನಿ ನನ್ನ ತಾಯಿಯವರಿಗೆ ಸ್ತನದ ಕ್ಯಾನ್ಸರ್ನಿಂದ ಬಳಲಿ 2.5 ವರ್ಷದ ಚಿಕಿತ್ಸೆ ನೀಡಿ ಕೂಡ ಫಲಕಾರಿಯಾಗದೆ ಸತ್ತೋದ್ರು 2018 ಅಂತ ಬರೆದಿದ್ದಾರೆ ಈಗ ನಾನು ಮತ್ತು ನಮ್ಮ ತಂದೆಯವರು ಬಿಎಸ್ಎನ್ಎಲ್ ಕ್ವಾರ್ಟರ್ಸ್ನಲ್ಲಿ ವಾಸವಾಗಿದ್ದು ಸ್ವಂತ ಮನೆ ಅಥವಾ ಭೂಮಿ ಯಾವುದೇ ಇರೋದಿಲ್ಲ ನನ್ನ ಮದುವೆ ಸಲುವಾಗಿ ಜಾತಕಗಳು ಬರುತ್ತಿದ್ದರು ತದನಂತರ ಕನ್ಯೆಯ ಮನೆಯವರು ಯಾವುದೇ ಉತ್ತರ ಕೊಡದೆ ಸುಮ್ಮನಾಗ್ಬಿಡ್ತಾರೆ ಮನೆಯಲ್ಲಿ ನಾವಿಬ್ಬರೇ ಇರೋದ್ರಿಂದ ಎಲ್ಲ ಕೆಲಸ ನಿಭಾಯಿಸಬೇಕು ತುಂಬ ಕಷ್ಟ ಆಗ್ತಿದೆ ಜಾತಕದ ಪ್ರತಿಯೊಂದು ಲಗತ್ತಿಸಿದ್ದೇನೆ ಜಾತಕ ಏನೋ ದೋಷವಿದ್ದರೆ ನನಗೆ ಈ ಕಾರ್ಯಕ್ರಮ ಮುಖಾಂತರ ತಿಳಿಸಿ ಅಂತ ಸೂರಜ್ ಬರೆದಿದ್ದಾರೆ ಇಲ್ಲಿ ನಿಮಗೆ ಒಂದು ರಾವ್ ಕೇಳ್ತಾರೆ ಅದೇ ನಿಮಗೆ ಒಂದು ಕಾಳಸರ್ಪ ದೋಷ ಇದೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಮಾಡಿ ಉಡುಪಿ ಅಂತ ಬರೆದು ಕುಂದಾಪುರ ಉಡುಪಿ ನೋಡಿ ಉಡುಪಿನಲ್ಲಿ ಅಂಬಲ್ಪಾಡೆ ಕಾಳಿ ಅಂತಿದೆ ಅಲ್ಲಿ ಹೋದರೆ ನಿಮಗೆ ಸ್ತ್ರೀಶಾಪ ನಿವಾರಣೆ ಆಗುತ್ತೆ ಇಲ್ಲ ವೈಷ್ಣೋ ಈ ಜಾತಕದವ್ರು ವೈಷ್ಣೋದೇವಿಗೆ ಹೋಗಬೇಕು ಈ ಜಾತಕ ಪ್ರಕಾರ ಕಳಿಸೋ ಜಾತಕ ಪ್ರಕಾರ ವೈಷ್ಣೋದೇವಿ ದರ್ಶನ ಮಾಡಿದ್ರೆ ಸ್ತ್ರೀಶಾಪ ಆದರೆ ತ್ರಿಶಕ್ತಿ ಸ್ವರೂಪಿಯಾದಂಥ ಕಾಳಿ ಅಂಬಲ್ಪಾಡಿನಲ್ಲಿ ಉಡುಪಿ ಬಸ್ ಸ್ಟ್ಯಾಂಡಿಂದ 1.5 ಕಿಲೋಮೀಟರ್ ಆಗುತ್ತೆ ನನ್ನ ಪ್ರಕಾರ ಜನಾರ್ದನ ದೇವಸ್ಥಾನ ಇದೆಯಲ್ಲಿ ಜನಾರ್ದನ ದೇವಸ್ಥಾನ ಎಡಭಾಗದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ದೇವಿದು ಒಂದು ದೇವಸ್ಥಾನ ಮಹಾಕಾಳಿ ದೇವ ಅಂಬಲ್ಪಾಡಿ ಕಾಳಿ ಅಂತ ಅಲ್ಲಿಗೆ 3 ವಾರ ಹೋದರೆ ನಿಮಗೆ ಈ ಸ್ತ್ರೀಶಾಪ ದೋಷ ನಿವಾರಣೆ ಆಗಿ ಮದುವೆ ಆಗುತ್ತೆ ಭಾಳ ಸಂತೋಷ ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ ಹಲೋ ಹಲೋ ನಮಸ್ತೆ ಹಲೋ ನಮಸ್ಕಾರ ಹೇಳಿ ಅಮ್ಮ ಎಲ್ಲಿಂದ ಕರೆ ಮಾಡ್ತೀರಿ ಬೆಂಗಳೂರಿನ ಮಂಜುಳಾ ಅಂತ ಗುರುಗಳೇ ನಮಸ್ಕಾರ ನಮಸ್ತೆ ಬಹಳ ಸಂತೋಷ ಹೇಳಿ ಅಮ್ಮ ಗುರುಗಳೇ ನಾನು ಲಾಸ್ಟ್ ವೀಕ್ ಫೋನ್ ಮಾಡಿದ್ದೆ ನೀವು ಮೀಟ್ ಮಾಡಕ್ಕೆ ಹೇಳಿದ್ರಿ ಫೋನ್ ಮಾಡಿದ್ರೆ ಅವ್ರನ್ನ 1 ತಿಂಗಳು ಲೇಟು ಅಂತ ಹೇಳಿದ್ದಾರೆ ಅಪಾಯಿಂಟ್ಮೆಂಟ್ ಕೊಡೋದು ಅಟ್ಲೀಸ್ಟ್ ಅಪಾಯಿಂಟ್ಮೆಂಟ್ ಕೊಡೋವರೆಗೂ ನನ್ನ ಮಗು ಗಲಾಟೆ ತುಂಬಾ ಮಾಡ್ತಿದ್ದಾನೆ ಹೈಪರ್ ಆಟಿಸಮ್ ಗಲಾಟೆ ಕಮ್ಮಿ ಆಗೋ ಏನಾದ್ರು ಪರಿಹಾರ ಹೇಳಿ ಮತ್ತೆ ಬಿಕ್ಕಳಿಕೆ ಬರುತ್ತೆ ನನಗೆ ತುಂಬಾನೇ ಬಿಕ್ಕಳಿಗೆ ಇದು ಊಟ ಕೂತ್ಕೊಂಡ್ರೆ ಬಿಕ್ಕಳಿಕೆ ಬರುತ್ತೆ ನನಗೆ ತನ್ನ ತಿಂದ್ರು ಖಾರ ಸಪ್ಪೆ ತಿಂದ್ರು ಬಿಸಿ ತಿಂದ್ರು ಏನ್ ತಿಂದ್ರು ಸಡನ್ ಆಗಿ ಬಿಕ್ಕಳಿಕೆ 2 ತುತ್ತು ತಿಂದಿದಂಗೆ ಬಿಕ್ಕಳಿಕೆ ಬರುತ್ತೆ ಯಾಕೆ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ ಅದು ಹೇಳ್ಬೇಕಿತ್ತು ಗುರುಗಳೇ ಬಿಕ್ಕಳಿಕೆ ಬರುತ್ತೆ ಅಂದ್ರೆ ಪ್ರೇತ ಸೋಂಕಿರುತ್ತೆ ಯಾವ್ದೋ ಒಂದು ಸೋಂಕಿರುತ್ತೆ ಪ್ರೇತ ಪ್ರೇತ ಸತ್ತಿರೋದು ಆತ್ಮದ ಸೋಂಕಿರುತ್ತೆ ರಾಹು ಶಾಂತಿ ಮಾಡಬೇಕು ಪ್ರೇತಾತ್ಮ ಸೋಂಕು ರಾಹು ಶಾಂತಿಗೆ ನಿಂಬೆಹಣ್ಣು ಜ್ಯೂಸ್ ಕುಡೀರಿ ನಿಂಬೆಹಣ್ಣ 21 ಸಲ ಇಳಿ ತೆಗೆದುಬಿಟ್ಟು ಒಂದು 3 ರಸ್ತೆಗೆ ತಗೊಂಡೋಗಿ ಹಾಕ್ಬಿಡಿ ನಿಮ್ಮ ಮಗುಗೆ ಅಪಾಯಿಂಟ್ಮೆಂಟ್ ಕೊಡಲಿಕ್ಕೆ ಈಗ ಸ್ವಲ್ಪ ಕರೋನಾಗಳೆಲ್ಲ ಜಲ ಜಾಸ್ತಿ ಆಗ್ತಿದೆ ಕರೋನಾ ನಮ್ಮ ಮಲ್ಲೇಶ್ವರ ಸೈಡ್ನಲ್ಲೆಲ್ಲ ಅದಕ್ಕೆ ರಿಸ್ಕ್ ತೊಗೊಳ್ತಿಲ್ಲ ಪಿತೃಪಕ್ಷ ಆದ್ಯತೆ ಕರಿತೀರಮ್ಮ ಮತ್ತೆ ಅವ್ರಿಗೆ ನೀವು 9 ರಿಂದ 6 ಗಂಟೆಯೊಳಗೆ ನೀವು ಕರೆ ಮಾಡಿಲ್ಲ ಮೆಸೇಜ್ ಮಾಡಿ ಪದೇ ಪದೇ ಮಾಡಬೇಡಿ ನಾನು ನೋಡಿ ಇನ್ನೂ 2000 ಜನ ನೋಡಬೇಕು ನಾನು 2000 ಜನ ನಿಮ್ಮ ಕ್ಯೂನಲ್ಲಿದೆ ಅದಕ್ಕೆ ನನಗೆ ಅರ್ಜೆಂಟಾಗಿ ನಾನು ಪ್ರಿಫರೆನ್ಸ್ ಕೊಡೋದು ತುಂಬ ಸೀರಿಯಸ್ ಆಗಿ ಸಾಯೋ ಜನ ಸ್ಥಿತಿ ಇದ್ದಾರೆ ಅಂದಾಗ ಮಾತ್ರ ನಾನು ನೋಡ್ತೀನಿ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅವೆಲ್ಲ ಸೆಕೆಂಡ್ರಿ ಇಮ್ಮಿಡಿಯೇಟಾಗಿ ಬೇಕಾಗಿರೋದು ತುಂಬ ಎಮರ್ಜೆನ್ಸಿ ಕೇಸ್ನ ನಾನು ಕರೆದು ಮಾಡ್ತಾ ಇದ್ದೀವಿ ಒಂದು ಪಿತೃಪಕ್ಷ ಆದ ತಕ್ಷಣ ನಾನು ಅಪಾಯಿಂಟ್ಮೆಂಟ್ ಕೊಡಲಿಕ್ಕೆ ನಾನು ಮಾತಾಡ್ತೀನಿ ಅಮ್ಮ ಭಾಳ ಧನ್ಯವಾದಗಳು ನಮಸ್ಕಾರ ಹಲೋ ಇಲ್ಲೊಬ್ಬರು ಪತ್ರ ಬರೆದಿದ್ದಾರೊಬ್ಬರು ನಮಸ್ತೆ ಗುರುಜಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರೆಯುತ್ತಿದ್ದೀನಿ ನಾನು ಬಡವ ನನ್ನ ಜಾತಕ್ಕೆ ಲಾಟ್ರಿ ಬರುವಂಥ ಏನಾದ್ರು ಮುದ್ರೆ ಮಂತ್ರ ತಂತ್ರ ಇದ್ರೆ ತಿಳಿಸಿ ಅಂತ ಲಾಟ್ರಿ ಬರಬೇಕಂತ ಇವ್ರಿಗೆ ಅದಕ್ಕೆ ಮುದ್ರೆ ಮಂತ್ರ ತಂತ್ರ ತಿಳಿಸಿ ನಾನು ಕೇರಳದ ರಾಜ್ಯದ ಗಡಿ ಪ್ರದೇಶದಲ್ಲಿ ಆಗಾಗ ಹೋಗ್ತಾ ಇರ್ತೇನೆ ಆಗ ಅಲ್ಲಿ ಆಗೊಮ್ಮೆ ಈಗೊಮ್ಮೆ ಲಾಟ್ರಿ ಟಿಕೆಟ್ನ ಪರ್ಚೇಸ್ ಮಾಡ್ತೀನಿ ನಾನು ಅದರದ್ದೇ ಚಟ ಉಳ್ಕೊಂಬಿಟ್ಟಿದೆ ನನಗೆ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಆಗಾಗ ಬರ್ತಾ ಇರ್ತದೆ ಲಾಟ್ರಿಯಲ್ಲಿ ಆದರೆ ದೊಡ್ಡ ಮಟ್ಟದ ಲಾಟ್ರಿ ಬರೋದಕ್ಕೆ ಏನಾದ್ರು ಒಂದು ಮುದ್ರಾ ಮಂತ್ರ ತಿಳಿಸಿ ನಾನು ಜಾತಕನ ಇದ್ರೆ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ನೀವು ಯಾಕೆ ದುಡ್ದು ಸಂಪಾದನೆ ಮಾಡಬಾರ್ದು ಯಾಕೆ ಲಾಟ್ರಿ ದುಡ್ಡಲ್ಲೇ ದುಡಬೇಕು ಅಂತ ಏನಿದೆ ಚಪ್ಪಲ ನಿಮಗೆ ಈ ಇದರಲ್ಲಿ ಲಗ್ನ ಸಿಂಹ ಇದರಲ್ಲಿ ನಿಮ್ಮ ಪ್ರಕಾರ ನಿಮಗೆ ದೊಡ್ಡ ದೊಡ್ಡ ಲಾಟ್ರಿಯಲ್ಲಿ 1,00,000 ರೂಪಾಯಿ ಬರೋ ಯೋಗ ಇಲ್ಲ ನಿಮ್ಮ ಪುಣ್ಯ ಹಂಗಿಲ್ಲ ಯಾಕೆಂತಂದರೆ ಪಿತೃಶಾಪ ಇರೋ ಜಾಗ ನಿಮ್ಮ ತಂದೆ ತಂದೆ ಶಾಪ ಇದೆ ನಿಮ್ಮಲ್ಲಿ ತಂದೆ ಶಾಪ ಇದೆ ಗುರು ದೋಷ ಇದೆ ಅದರಿಂದ ಗುರುಶಾಪ ಪಿತೃಶಾಪ ಇರೋದು ತಂದೆದು ತಾಯಿಯಲ್ಲ ತಂದೆದು ಮತ್ತು ಗುರುದಿರೋದ್ರಿಂದ ಸಂಘರ್ಷ ಜೀವನ ಕಾಡಿ ಬೇಡಿ ಅಲ್ಲಿಂದ ಎಲ್ಲಿ ಬರುತ್ತೋ ಇಲ್ಲಿ ಯಾರು ಕೊಡ್ತಾರೋ ಅಂಥೇಳಿ ಅವ್ರು ಇವ್ರಿಗೆ ಮೋಸ ಮಾಡ್ಬೋದು ದುಡ್ಡಿಯೋ ಅಂಥದ್ದು ಇನ್ನೊಬ್ರಿಗೆ ಮನವೊಲಿಸಿ ದುಡ್ಡು ಕಿತ್ಕೊಳ್ಳೋವಂಥದ್ದು ಆ ಥರ ನೇಚರ್ ಇದಲ್ಲಿದೆ ಅಂತ ನನಗನ್ನಿಸ್ತಾ ಇದೆ
ಅದರಿಂದ ನೀವು ಶ್ರಮಪಟ್ಟು ದುಡಿರಿ. ಮೊದಲು ದತ್ತಾತ್ರೇಯನ ಪೂಜೆ ಮಾಡಿ, ಔದುಂಬ ವೃಕ್ಷ ಅಥವಾ ಗುರುಚೇತೆ ಪಾರಣ ಮಾಡಿ. ಗುರುದ್ರೋಹಕ್ಕೆ ತಂದೆ ಬದುಕಿದರೆ ಅವ್ರ ಪಾದ ಪೂಜೆ ಮಾಡಿ. ನೀವು ಹುಟ್ಟಿದ ವಾರ, ನೀವು ಗುರುವಾರ ಹುಟ್ಟಿದ್ರೆ ಗುರುವಾರ ದಿವಸ ತಂದೆ ಜೊತೆಗೆ ಪಾದ ಪೂಜೆ ಮಾಡಿ. ಸೋಮವಾರ ಹುಟ್ಟಿದ್ರೆ ಸೋಮವಾರ ದಿವಸ ತಂದೆ ಪಾದ ಪೂಜೆ ಮಾಡಿ. ಅಕಸ್ಮಾತ್ ತಂದೆ ಸತ್ತೋಗಿದ್ದರೆ ತಂದೆ ಹೆಸರಿನಲ್ಲಿ ಹಸುಗೆ ಹುಲ್ಲು ಕೊಡಿ. ನನ್ನ ತಂದೆ ಸತ್ತೋಗಿದ್ದಾರೆ, ಅದು ಅವ್ರ ಪರ್ವ, ನಾನು ಹುಲ್ಲು ಕೊಡ್ತಾ ಇದ್ದೆ ಹಸುಗೆ ಹುಲ್ಲು ಹಾಕಿ. ಆಗ ಅದು ಯಾವ ಆತ್ಮ ಎಲ್ಲಿರುತ್ತೋ ಎಲ್ಲಿ ಹುಟ್ಟಿರ್ತೋ ಅಲ್ಲಿ ಶಾಂತಿಯಾಗಿ ಅದರದ್ದು ದೋಷ ನಿವಾರಣೆ ಆಗುತ್ತೆ. ದೊಡ್ಡ ಪ್ರಮಾಣದ ಲಾಟ್ರಿ ಟಿಕೆಟ್ ಇದ್ದು ದುಡ್ಡು ಬರುವಂಥ ಯೋಗ ನಿಮಗಿಲ್ಲ, ಇನ್ನು ಮುಗಿತದು ಅಂತ ನಾನು ಹೇಳಬಲ್ಲೆ. ಬೇಜಾರು ಮಾಡ್ಕೋಬೇಡಿ, ಭಾಳ ಸಂತೋಷ ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು. ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ, ನಮಸ್ಕಾರ ರೀ. ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ರಾಯಚೂರ್ಲಿಂದ. ಎಲ್ಲಿಂದ? ರಾಯಚೂರು. ರಾಯಚೂರು, ಭಾಳ ಸಂತೋಷ, ಹೇಳಿ. ನಮ್ಮ ಮಗಳ ಲಗ್ನ ಬಗ್ಗೆ ಕೇಳಬೇಕಂತ ಮಾಡಿದ್ರು ಮದುವೆಯಲ್ಲಿ. ಹೇಳಿ. 11/2/96. ನಕ್ಷತ್ರ ರಾಶಿ? ನಕ್ಷತ್ರ ರಾಶಿ ಹೇಳಿ. ನಕ್ಷತ್ರ ತುಲಾ ರಾಶಿ ರೀ. ಓಕೆ, ಎಷ್ಟು ಏಜು? ಇವಾಗ ಒಂದು 11/2/96 ರೀ ಡೇಟ್ ಆಫ್ ಬರ್ತು, 23 ಇರ್ಬೋದು. ಓಕೆ, ತುಲಾ ರಾಶಿ. ಈ ಏನು ಓದ್ತಾ ಇದಾರ ಅಥವಾ ಓದಾಯ್ತಾ? ಓದಾಯ್ತು ರೀ, ಡಿಗ್ರಿ ಮುಗಿದ. ಹ್ಞೂ. ಮತ್ತೆ ವರ ಹುಡುಕ್ತಿದ್ದೀರಾ ಅಥವಾ ನೀವು ಇನ್ನು ಸ್ಟಾರ್ಟ್ ಮಾಡಿದ್ದೀರಾ? ಹುಡುಕ್ತಾ ಇದ್ದೀವಿ ರೀ, ಬಂದು ಹೋಗ್ತಾರ, ಸತ್ತ ಆಗ್ತಾ ಇಲ್ಲ. ಹ್ಞೂ. ನಿಮ್ಮ ಮಗಳಿಗೆ ಒಂದು ಅಲ್ಲೆಲ್ಲರೂ ನಿಮ್ಮ ಊರಲ್ಲಿ ಉತ್ತ ಇದೆ ಹುಡುಕಿ, ಉತ್ತ. ಆ ಉತ್ತಕ್ಕೆ ದಿನ ಒಂದು ಲೋಟ ನೀರು, ಒಂದು ಲೋಟ ಹಾಲು. ಒಂದು ಲೋಟ ನೀರು, ಒಂದು ಲೋಟ ಹಾಲು. ಹಾಂ, ಅದಕ್ಕೆ ಹಾಕ್ಬಿಟ್ಟು 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಪೂಜೆ ಮಾಡಿದ್ಮೇಲೆ ಫಸ್ಟ್ ನೀರು ಹಾಕಿ, ಹಾಲು ಹಾಕಿ, ಆಮೇಲೆ ಪೂಜೆ ಮಾಡಿ, ಆಮೇಲೆ ಪ್ರದಕ್ಷಿಣೆ ಮಾಡಿ. 108 ಮಾಡ್ಬೇಕಾರೆ ಓಂ ಕ್ಲೀಂ ಪದ್ಮಾವತಿಯೈ ನಮಃ, ಓಂ ಕ್ಲೀಂ ಪದ್ಮಾವತಿಯೈ ನಮಃ ಅಂತೇಳಿ ಪದ್ಮಾದೇವಿನ ಪ್ರಾರ್ಥನೆ ಮಾಡಬೇಕು ತುಲಾರಾಶಿಯವರು. ಇದನ್ನು ಮಾಡಿದ್ರೆ ಅದಾದ ಒಂದು 21 ಡೇಸು ಅಥವಾ ಒಂದು 1 ತಿಂಗಳು ಬಿಡದೆ ಮಾಡಿ, ಮೆನ್ಸಸ್ ಆದಾಗ ಮಾಡಬಾರ್ದು. ಈ ಥರ ಮಾಡ್ಕೊಂಡು ಬಂದರೆ ಇಮ್ಮಿಡಿಯೇಟಿಗೆ ಮದುವೆ ಸೆಟ್ ಆಗುತ್ತೆ. ಒಳ್ಳೆ ಅನುರೂಪವಾದಂಥ ನಿಮ್ಮ ಹುಡುಗಿಗೆ ಈ ಜನ್ಮದಲ್ಲಿ ಯಾರು ಗಂಡನಾಗಬೇಕೋ ಅಂತವೇ ಸಿಗ್ತಾನೆ. ಎಷ್ಟು ದಿವಸ ಮಾಡ್ಬೇಕ್ರಿ? ಮಾಡಲಿ, ಒಂದು 21 ದಿವಸ ಮಾಡಬೇಕು ಮಿನಿಮಮ್ಮು. ಮತ್ತು ಒಂದು ಮಧ್ಯೆ ಬ್ರೇಕ್ ಆಗುತ್ತೆ ಮೆನ್ಸಸ್ ಆದಾಗ, ಮತ್ತೆ ಶುರು ಮಾಡೋಕ್ಕೆ ಹೇಳಿ. ಒಟ್ಟಿನಲ್ಲಿ 21 ಸಲ ಮಾಡಿಬಿಡಲಿ, ಖಂಡಿತ ಒಳ್ಳೆ ಹುಡುಗ ಸಿಗ್ತಾನೆ. ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಇಲ್ಲಿ ಅವರು ಪತ್ರ ಬರೆದಿದ್ದಾರೆ, ನನ್ನ ಮಗ 18 ವರ್ಷ, ಅವನಿಗೆ ITI ಓದಿದ್ದಾನೆ, ಸದ್ಯಕ್ಕೆ ವಿದ್ಯಾಭ್ಯಾಸ ಡಿಸ್ಕಂಟಿನ್ಯೂ ಮಾಡಿದ್ದಾನೆ. ಫ್ರೆಂಡ್ಸ್ ಜಾಸ್ತಿ ಇದ್ದು ಫ್ರೆಂಡ್ಸ್ಗೋಸ್ಕರ ಬೇರೆಯವ್ರ ಜೊತೆ ಜಗಳಕ್ಕೆ ಹೋಗ್ತಾನೆ, ಯಾವುದೇ ಕೆಲಸಕ್ಕೆ ಹೋಗ್ತಿಲ್ಲ. ಈಗ ಅವನಿಗೆ ರಾಹು ದಶೆಯೇ ನಡೆಯುತ್ತಿದೆ. ಕುಜರಾಹು ಶಾಂತಿ ಮಾಡಿರುತ್ತೇವೆ, ಕೆಟ್ಟ ಅಭ್ಯಾಸವಿದೆ, ದಯವಿಟ್ಟು ಪರಿಹಾರ ತಿಳಿಸಿ ಅಂತ. ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಶನಿ ಪ್ರಕಾರ, ಶನಿ ದುಷ್ಟತೆಗಳ ಕಾರಕ. ಮತ್ತು ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನು, ರೌಡಿಸಮ್ ಮಾಡೋದು, ಇದಕ್ಕೆಲ್ಲ ಶನಿ ಕಾರಕತ್ವ. ಮತ್ತು ಶ್ರವಣ ನಕ್ಷತ್ರ, ನೀವು ಇಂಥವ್ರಿಗೆ ನೀವು ಏನು ಕುಜರಾಹು ಶಾಂತಿ ಅಂತ ಏನು ಮಾಡಿದ್ರೂ ಗೊತ್ತಿಲ್ಲ. ಕುಜರಾಹು ಶಾಂತಿ ಅಂದರೆ ಬಿಕಾಸ್ ವೆರೈಟೀಸ್ ಇದೆ. ಇವರಿಗೆ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಿಸೇ ಕೇಳಿ. ಬನ್ನಿ ಮರ ಶನಿನ ಚೆನ್ನಾಗಿ ಆರಾಧನೆ ಮಾಡಬೇಕು. ಒಂದು ಈ ಶ್ರವಣ ನಕ್ಷತ್ರ ಅಂದರೆ ನೀವು ಬಹುಶಃ ಒಂದು ಕೆಲವೊಂದು ಸಲ ಅಂಗಬೇಕಂದ್ರೆ ಊಟ ಹಾಕಿಸ್ಬಿಡಿ. ಯಾವುದಾದ್ರು ಒಂದು ಕುಂಟ್ರು, ಕುರುಡು, ಮೂಗುರು, ಹೆಳವರು, ವಿಚಿತ್ರ ಅಂಗಹೀನತೆ ಇರುವಂಥವ್ರಿಗೆ ಇವನ ಕೇಳಿ ಅಡುಗೆ ಮಾಡಿಸ್ಬಿಟ್ಟು ಅಡುಗೆ ಮಾಡಿಸ್ಕೊಂಡು ತೊಗೊಂಡು ಇವನೇ ಊಟ ಬಡಿಸ್ಬೇಕು ಖಾಲಿ ಹೊಟ್ಟೆಲಿ. ಮಗ ಅವನು ಊಟ ಬಡಿಸಿದ ಮಾಡಿದ್ರೆ ಈ ದೋಷ ನಿವಾರಣೆ ಆಗುತ್ತೆ, ಮನಸ್ಸು ಶಾಂತಿಯಾಗಿ ವಿದ್ಯಾಭ್ಯಾಸ ಕಡೆ ಗಮನ ತರ್ತಾನೆ. ಭಾಳ ಸಂತೋಷ ಪತ್ರ ಬರೆದಿದ್ದಕ್ಕೆ. ಮತ್ತೊಬ್ಬರು ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ, ಗುರುಗಳೇ ನಮಸ್ಕಾರ. ತುಮಕೂರಿಂದ ಮಂಗಳ ಅಂತ. ನಮಸ್ತೆ ಅಮ್ಮ, ಹೇಳಿ. ಇದು ಸಂಘಾಂಗಗಳು ದಾನ ಕೊಡ್ತಾರಲ್ಲ, ಕಿಡ್ನಿ ಕಣ್ಣು ಅಥವಾ ಬಾಡಿ ದಾನ ಮಾಡ್ತಾರಲ್ಲ ಹಾಸ್ಪಿಟಲ್ಗೆ, ಅಥವಾ ವೀರ್ಯ ದಾನ ತಗೊಳ್ಳೋದ್ರಿಂದ ಈ ಇದರಿಂದ ಏನಾದ್ರು ಮುಂದೆ ಪ್ರಾಬ್ಲಮ್ ಆಗುತ್ತಾ ಅಥವಾ ತಗೊಳ್ಬೋದಾ, ಒಳ್ಳೇದಾ ಹೆಂಗೆ ಅಂತ ಅವಂಗೆ ಡೌಟ್ ಇತ್ತು. ಮತ್ತೆ ನನ್ನ ಡೋನರ್ ವೀರ್ಯನ ಮಗು ಮಾಡ್ಕೊಂಡಿದೆ, ಅದು ನಾರ್ಮಲ್ 75% ಡಿಸಬಿಲಿಟಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನ ಕೇಳಬೇಕಿತ್ತು ಗುರುಗಳೇ. ನೋಡಿ, ನಮಗೆ ಬರುವಾಗ ನಾವು ಅಂಗವಿಕಲರಾಗಿ ಹುಟ್ಟಿವ ಇಲ್ಲಲ್ಲ, ಅಲ್ಲ ಬೈ ಬರ್ತು ಅಂಗವಿಕಲರ್ ಓಕೆ, ಬಟ್ ಚೆನ್ನಾಗಿ ಹುಟ್ಟಿ ನಾವು ಬಂದಿರ್ತೀವಿ. ಬಂದಾಗ ಕಿಡ್ನಿ ಕೊಡೋದು, ಇದು ಕೊಡೋದೆಲ್ಲ ಮಾಡ್ತೀವಿ ನಾವು. ಅದು ಎಲ್ಲೂ ಶಾಸ್ತ್ರದಲ್ಲಿ ಉಲ್ಲೇಖ ಹೆಂಗೆ ಹೇಳಿದೆ ಅಂದರೆ, ಏನು ಮಾಡ್ತಾರೆ ಅಂದರೆ, ಚೆನ್ನಾಗಿದ್ದಾಗ ನಾವು ಅಂಗದಾನ ಮಾಡಿದ್ರೆ ನಮ್ಮ ಸತ್ತಮೇಲೆ ಆ ಅಂಗ ಒಂದು ಮಿಸ್ ಆಗಿರುತ್ತೆ. ಅದಕ್ಕೆ ಯಾವ ಅಂಗ ಕೊಟ್ಟಿರ್ತೀವೋ ಆ ಅಂಗ ಇಲ್ದಿರ್ತಾರೆ ಮತ್ತೆ ಹುಡ್ತೀವಿ ಅಂತ ಹೇಳುತ್ತೆ ಗ್ರಂಥದಲ್ಲಿ. ಹೌದಾಯ್ತಾ? ಈಗಿನ ಯುಗದಲ್ಲಿ ಈಗ ನಾನು ಕಿಡ್ನಿ ಕೊಟ್ಟರೆ ನೆಕ್ಸ್ಟ್ ಬರ್ತಾನೆ ಕಿಡ್ನಿ ಇರಲ್ಲ, ಆಯಿತಾ? ಈ ಬರ್ತಲ್ಲಿ ಕಣ್ಣು ಕೊಟ್ಟರೆ ನೆಕ್ಸ್ಟ್ ಕಣ್ಣಿರಲ್ಲ ಅಂತ ಬರ್ತದೆ. ಇದು
ಅಂಗಗಳ ದಾನ ಮಾಡೋ ಎಲ್ಲೂ ಹೇಳಿಲ್ಲ ಧನದಾನ ಮಾಡಿ ಅಂತ ಹೇಳ್ತ ಗೋದಾನ ಧನದಾನ ವಸ್ತ್ರದಾನ ಜಲದಾನ ಅಂಗಗಳನ್ನು ದಾನ ಮಾಡಿ ಅಂತ ಎಲ್ಲೂ ಉಲ್ಲೇಖನ ನಾನು ನೋಡಿಲ್ಲ ಹಾಗೆ ನಾನು ಮಾಡಿದ್ರೆ ಒಂದು ಅಂಗವಿಕಲತೆಯಿಂದ ನಾವು ಸತ್ರೆ ಈಗ ನಾನು ಕಿಡ್ನಿ ಕೊಟ್ಬಿಟ್ಟು ಸತ್ತೋದ್ರೆ ನನಗೆ ನೆಕ್ಸ್ಟ್ ಬರ್ತದೆ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು ಕಿಡ್ನಿ ಇಲ್ದಿರಂಗೆ ಆಗ್ಬೋದು ಅಂತ ಹೇಳ್ತದೆ ಅದರಿಂದ ಅಂಗಗಳ ದಾನ ಇಲ್ಲ ಶರೀರನ ದಾನ ಮಾಡ್ಬೋದು ಅಂದರೆ ನಾವು ಒಬ್ಬರಿಗೆ ಜೀತದಳಗೆ ಹೋಗಿ ಸೇವೆ ಮಾಡ್ಬೋದು ಸರೆಂಡರ್ ಆಗ್ಬೋದು ಅಂತ ಒಂದು ಕಡೆ ಇರ್ತಾನೆ ಕಿವಿ ಕಣ್ಣು ಮೂಗು ಬಾಯಿ ಕಿಡ್ನಿ ಪ್ಯಾಂಕ್ರಿಯಾಸು ಲಂಗ್ಸು ಅದೆಲ್ಲ ಕೊಡುತ್ತೆ ಎಲ್ಲೂ ಹೇಳಿಲ್ಲ ಅಂಗಗಳ ದಾನ ವಿಚಾರ ಎಲ್ಲೂ ಉಲ್ಲೇಖನ ಮಾಡಿಲ್ಲ ಅದರಿಂದ ಇದು ನಿಷಿದ್ಧ ಅಂತ ಹೇಳುತ್ತೆ ಇದರಲ್ಲಿ ಇದು ನಾನು ಹೇಳ್ತಿಲ್ಲ ಹಲವಾರು ವರ್ಷಗಳಿಂದ ಋಷಿಮುನಿಗಳು ವಿಜ್ಞಾನಿಗಳು ಇದನ್ನು ಆಗಿನ ಕಾಲದ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಅದರಿಂದ ತಾಯಿ ಗರ್ಭದಲ್ಲಿ ಬಂದಂಥ ಗಾಡ್ ಏನು ಗಿಫ್ಟ್ ಮಾಡಿದನೋ ನಮ್ಮನ್ನು ಹೆಂಗೆ ಸೃಷ್ಟಿ ಮಾಡಿದನೋ ಹಾಗೇ ಸತ್ತು ಹೋಗಬೇಕು ಹಾಗೇ ಹೋಗಬೇಕು ಅಂತ ಹೇಳ್ತಾನೆ ಜೀವಿತ ಕಾಲ ಕಣ್ಣು ಹೋಗ್ಬೋದು ರೋಗ ಬಂದು ಕಿಡ್ನಿ ಹೋಗ್ಬೋದು ಅದು ನಾವು ಮಾಡೋ ಕರ್ಮ ದಾನ ಇಲ್ಲ ಈವನ್ನು ಎಷ್ಟೋ ಜನ ರಕ್ತದಾನ ಮಾಡ್ತಾರಲ್ವಾ ಅದರಲ್ಲೂ ಕೂಡ ಎಷ್ಟೋ ದೋಷಗಳು ಬಂದಿದ್ದಾವೆ ವೀರ್ಯ ದಾನ ಮಾಡಿಸ್ಕೊಂಡಿದ್ದಾರೆ ಮಗುಗೆ ಡಿಸಬಿಲಿಟಿ ಇದೆ ಅಂತ ಹೇಳ್ತಾ ಇದ್ದೀರಾ ಅದು ಅವನಲ್ಲಿ ದೋಷ ಇತ್ತು ಅದು ಹಾಗೆ ಮಗು ಬಂದಿದೆ ಅಂತ ಆಯಿತು ಅದಕ್ಕೆ ರಕ್ತ ವೀರ್ಯ ಶುದ್ಧಾರ್ಥೆ ಪುಣ್ಯ ಫಲಂ ಪ್ರಾಪ್ತಂ ಅಂತ ರಕ್ತನು ಶುದ್ಧಿ ಇರಬೇಕು ವೀರ್ಯನೂ ಶುದ್ಧಿ ಇರಬೇಕು ಆಗ ಪುಣ್ಯ ಫಲ ಪ್ರಾಪ್ತಿ ಆಗ್ತದೆ ಅಂತ ಅದರಿಂದ ನನ್ನ ಉತ್ತರ ನಿಮಗೆ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ಅಂಗದಾನ ನಿಷಿದ್ಧ ಅಂತ ಹೇಳ್ತಾರೆ ನೀವು ಆ ವೀರ್ಯ ಟ್ರಾನ್ಸ್ಫರ್ ಮಾಡಿಸಿ ಇನ್ನೊಬ್ಬರದ್ದು ಗಂಡಸದ ವೀರ್ಯ ಟ್ರಾನ್ಸ್ಫರ್ ಮಗು ಹುಟ್ಟಿದ್ದಾರೆ ಅಂತಂದರೆ ಅಲ್ಲಿ ಅವನಲ್ಲಿ ಏನು ದೋಷ ಇರುತ್ತೋ ಒಬ್ಬೊಬ್ಬರು ವೀರ್ಯದಲ್ಲಿ ಪಿತೃಶಾಪ ಇರುತ್ತೆ ಸರ್ಪದೋಷ ಇರುತ್ತೆ ಅವನದು ಅವನ ತಾತಂದು ಮುತ್ತಾತ್ರದ್ದು ಅದಕ್ಕೆ ಹೇಳೋದು ಅವ್ರವ್ರ ದೋಷ ಆ ಮಗುಗೂ ಬರಬಹುದು ಅದರಿಂದ ನೀವು ಒಂದ್ಸಲ ಅದನ್ನು ಕ್ಲೀನಾಗಿ ಟೆಸ್ಟ್ ಮಾಡಿಸಿ ನೋಡಿಸಿ ಅಲ್ಟ್ರಾಸೌಂಡ್ಗ್ರಫಿ ಮಾಡಿಸಿ ಮಗು ಹೇಗಿದೆ ಅಂತ ಮತ್ತು ಬ್ಲಡ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಡಿ ಎನ್ ಎ ಟೆಸ್ಟ್ ಅಂತ ಮಾಡ್ತಾರೆ ಅದನ್ನು ಮಾಡಿಸ್ರೆ ಗೊತ್ತಾಗ್ಬಿಡುತ್ತೆ ಏನಿದೆ ಅಂತ ಇಷ್ಟು ಮಾಡಿ ಅದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಆಗೋದಿಲ್ಲ ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಪತ್ರ ಬರೆದಿದ್ದಾರೆ ನನ್ನ ವಯಸ್ಸು 39 ವರ್ಷ ಸುಮಾರು 2 ವರ್ಷದಿಂದ ಪ್ರತಿ ತಿಂಗಳು ಮುಟ್ಟು 21 ದಿನಕ್ಕಾಗತ್ತೆ 3 ದಿವಸ ಹೋಗ್ತೇನೆ ವೈದ್ಯರ ಬಳಿ ಹೋಗಿ ತೋರಿಸಿದ್ದೇನೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ನಾಗದೋಷಕ್ಕೆ ಪರಿಹಾರ ಏನು ಮಾಡಬೇಕಂತ ತಿಳಿಸಿ ಗೋದಾನ ಮಾಡಲು ಆಗದಿದ್ದರೆ ಬೇರೆ ಪರಿಹಾರ ಏನು ಅಂತ ತಿಳಿಸಿ ಚಂದ್ರಗ್ರಹಣದ ದಿವಸ ಹಲವು ಎಣ್ಣೆಗಳಿಂದ ದೀಪ ಹಚ್ಚಬೇಕು ಅಂತ ಹೇಳಿದಿರಿ ಬೇರೆ ದಿವಸ ಕೂಡ ಅಂಥದ್ದು ಎಣ್ಣೆಯಲ್ಲಿ ದೀಪ ಹಚ್ಚಿ ಮಾಡಬಹುದೇ ಫಸ್ಟು ಮೆನ್ಸಸ್ 21 ದಿನ ಆಗುತ್ತೆ 3 ದಿನಕ್ಕೆ ನಿಮಗೆ ಡಿಸ್ಚಾರ್ಜ್ ಆಗುತ್ತೆ ಮಾಡಿ ಪರವಾಗಿಲ್ಲ ಅದು ಹೆಚ್ಚಿಗೆ ಸ್ವಲ್ಪ ನೀವು ನುಗ್ಗೆಸೊಪ್ಪು ಮತ್ತು ದಾಳಿಂಬೆನೇ ಹೆಚ್ಚಿಗೆ ತಿನ್ನಿ ಗ್ಯಾಸ್ಟ್ರೈಟಿಸ್ಗೆ ಶುಂಠಿ ಕಷಾಯ ಮಾಡ್ಕೊಂಡು ಕೊಡಿ ನಾಗದೋಷಕ್ಕೆ ಪರಿಹಾರ ಅಂತ ನೀಗಾಗಲೆ ಭಾಳಷ್ಟು ನಾನು ಸರ್ಪದೋಷ ದೋಷಗಳ ತಿಳಿಸಿದ್ದೀನಿ ನಾನು ನೆಕ್ಸ್ಟ್ ಇನ್ನೊಂದು 15-20 ದಿನ ಆದಮೇಲೆ 12 ವೆರೈಟಿ ಕಾಳ ಸರ್ಪದೋಷಗಳ ಬಗ್ಗೆ ನಾನು ಎಪಿಸೋಡ್ ಮಾಡ್ತೀನಿ ಅದರಲ್ಲಿ ಯಾಕೆ ನಿಮ್ಮ ಜಾತಕದಲ್ಲಿ ನನಗೆ ಯಾವ ಸರ್ಪದೋಷ ಇದೆ ಬರೆದಿಲ್ಲ ನೀವು ಯಾವ 12ರಲ್ಲಿ ಯಾವ ದೋಷ ಇದೆ ಅಂತ ನನಗೆ ಗೊತ್ತಾಗಬೇಕು ಅಂದರೆ ತಿಳಿಸ್ತೀನಿ ಮತ್ತು ಚಂದ್ರಗ್ರಹಣ ದಿವಸ ದೀಪ ಹಚ್ಚಿ ಪೂಜೆ ಮಾಡ್ತೀರ ಮಾಡಿ ಬೇರೆ ದಿನ ಮಾಡ್ಬೋದು ತಪ್ಪ ಗ್ರಹಣ ಕಾಲದಲ್ಲಿ ಮಾಡಿದ್ರೆ ಭಾಳ ಪವರ್ಫುಲ್ಲು 100ರಲ್ಲಿ 100% ರಿಸಲ್ಟ್ ಸಿಗುತ್ತೆ ಗ್ರಹಣ ಕಾಲದಲ್ಲಿ ಬೇರೆ ದಿನ ಮಾಡಿದ್ರೆ ಆ ದಿನದ ಗ್ರಹದ ಇನ್ಫ್ಲುಯೆನ್ಸು ಆ ದಿನದ ನಕ್ಷತ್ರಗಳಿಂದ ಒಂದು ಎಷ್ಟು ಪರ್ಸೆಂಟ್ ಫಲ ಕೊಡುತ್ತೋ ಗೊತ್ತಿಲ್ಲ ಅವತ್ತು ನೋಡಬೇಕು ಅಂದರೆ ಗ್ರಹಣ ಕಾಲದಲ್ಲಿ ಅಮಾವಾಸ್ಯೆ ಭಾಳ ಶ್ರೇಷ್ಠ ಮಾಡಿ ಭಾಳ ಒಳ್ಳೆಯದು ಭಾಳ ಸಂತೋಷ ಉಡುಪಿಯಿಂದ ಕಾಪು ಉಡುಪಿ ಹತ್ರ ಇದೆ ಕಾಪು ಅಲ್ಲಿಂದ ಬರೆದಿದ್ದಾರೆ ಭಾಳ ಒಳ್ಳೆಯದು ಖುಷಿಯಾಯಿತು ಮತ್ತೊಬ್ಬರು ಯಾರು ಕರೆ ಮಾಡ್ತೀರ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಅಮ್ಮ ಸರ್ ನಾನು ಚಿತ್ರದುರ್ಗದಿಂದ ಭಾಳ ಸಂತೋಷ ಹೇಳಿ ಚಿತ್ರದುರ್ಗದಿಂದ ಹೇಳಿ ಸರ್ ನಮ್ಮ ಪಾಪು ಹುಟ್ಟಿರೋದು ಯಾವ ಥರ ಹೇಗಿದೆ ಅಂತ ಕೇಳಬೇಕು ಏನೇನ ನೋಡಮ್ಮ ಅದನ್ನ ನಾನು ಜಾತಕ ಬರೀಬೇಕು ಸಡನ್ ಸ್ಪಾಟಲ್ಲಿ ನಾನು ಹೇಳೋಕ್ಕಾಗೋದಿಲ್ಲ ನೀವೊಂದು ಲೆಟ್ರ್ ಹಾಕಿ ಅದನ್ನು ಕುಂಡ್ಲಿ ಬರೆದು ನಾನು ಕೇಳ್ತೀನಿ ನಾನು ಅದನ್ನು ಕುಂಡ್ಲಿ ಬರಬೇಕು ನೀವು ಸುಮ್ಮನೆ ಹೇಳಿಬಿಟ್ರೆ ಎಲ್ಲೋ ಅನ್ನೋ ನಾನು ಹೇಳಲ್ಲ ಅದು ಸ್ಪಾಟಲ್ಲಿ ನನಗೆ ಏನೇನಿದೆ ಅಂತ ಸುಮ್ಮನೆ ಹೇಳಿ ಏನೇನು ತಪ್ಪು ಅಪಪ್ರಚಾರ ಮಾಡಬಾರ್ದು ನನ್ನಿಂದ ಅದರಿಂದ ಅದನ್ನು ಡೇಟ್ ಆಫ್ ಬರ್ತ್ ಬರೆದು ಕಳಿಸಿ ನಾನು ನೋಡ್ಬಿಟ್ಟು ಹೇಳ್ತೀನಮ್ಮ ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು ಯಾರೋ ಕರೆ ಮಾಡ್ತಿದ್ದಾರೆ ಹಲೋ ನಮಸ್ಕಾರ ಗುರುಜಿ ನಮಸ್ತೆ ಹೇಳಿ ಎಲ್ಲಿಂದ ಕರೆ ಮಾಡ್ತೀರಿ ನಾ ಬಾಗಲಕೋಟೆಯಿಂದ ಮಾಡ್ತಾ ಇದ್ದೀನಿ ಗುರುಜಿ ಬಾಗಲಕೋಟೆ ಭಾಳ ಸಂತೋಷ ಹೇಳಿ ನಮ್ಮ ಮಿಸ್ಸಸ್ ಅವ್ರ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಹೇಳಿ ಏನ್ ಸಮಸ್ಯೆ ಹೇಳಿ ಅವ್ರದ್ದು ನೌಕರಿ ಸಲ ಕೇಳಬೇಕಾಗಿತ್ತು ಗುರುಜಿ ಅವ್ರದ್ದು ಡೇಟ್ ಆಫ್ ಬರ್ತ್ 16/10/1987 ಗುರುಜಿ ಸಮಸ್ಯೆ ಹೇಳಿ ನೀವು ಸಮಸ್ಯೆ ಹೇಳಿ ಏನ್ ಸಮಸ್ಯೆ ಅದಕ್ಕೆ ನೌಕರಿ ಆಗ್ತೈತೆ ಇಲ್ಲ ಅಂತ ಈ ಕೆಲಸ ಮಾಡ್ತಿದ್ದಾರಾ ಇಲ್ಲ ಗುರುಜಿ ಮನೆಯವಾಗೆ ಅದಾರ ಗುರುಜಿ ಬಿ ಎ ಮತ್ತೆ ಡಿ ಎಡ್ ಆಗಿದೆ ಗುರುಜಿ ಲೈಬ್ರರಿ ಸೈನ್ಸ್ ಕೋರ್ಸ್ ಮುಗಿಸ್ತಾರ ಗುರುಜಿ ಪುಷ್ಯ ನಕ್ಷತ್ರ ಮತ್ತೆ ಕರ್ಕಟಕ ರಾಶಿ ಗುರುಜಿ ಓಕೆ ಈಗ ನೀವೊಂದು ಕೆಲಸ ಮಾಡಿ ಹುಣ್ಣಿಮೆ ದಿವಸ ಹುಣ್ಣಿಮೆ ದಿನ ಅವರು
ವಿಜಯ ದುರ್ಗ ದೀಪಚಕ್ರ ಆರಾಧನೆ ಅಂತ ಒಂದಿದೆ ಎಪಿಸೋಡ್, ನೀವು ಯೂಟ್ಯೂಬಲ್ಲಿ ಸಿಗುತ್ತೆ, ನಾನೇ ಮಾಡಿದ್ದೀವಿ. ವಿಜಯ ದುರ್ಗ ದೀಪಚಕ್ರ ಆರಾಧನೆ ಹುಣ್ಣಿಮೆ ದಿವಸ ಆ ಥರದ್ದು ಹುಣ್ಣಿಮೆ ಪ್ರಾರಂಭ ಮಾಡಿ, ಹುಣ್ಣಿಮೆ ದಿನ ಪ್ರಾರಂಭ ಕಟಕ ರಾಶಿ ಆಗಿರೋದ್ರಿಂದ ಹುಣ್ಣಿಮೆಲಿ ಮಾಡಬೇಕು. ಕಟಕ ರಾಶಿ ಸಂಜೆ ಹೊತ್ತು ವಿಜಯ ದುರ್ಗ ದೀಪ ಆರಾಧನೆ ಅವತ್ತು ಪ್ರಾರಂಭ ಮಾಡಿ 7 ದಿನ ಅಥವಾ 11 ದಿವಸ ಬಿಡದೆ ಮಾಡಿ ಖಂಡಿತ ನಿಮಗೆ ಕೆಲಸ ಸಿಗುತ್ತೆ. ಪುಷ್ಯ ನಕ್ಷತ್ರ ಕಟಕ ರಾಶಿ ಮಾಡಿ. ಭಾಳ ಧನ್ಯವಾದಗಳು, ಭಾಳ ಸಂತೋಷಕರ ಮಾಡೋದಕ್ಕೆ. ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ, ಎಲ್ಲಿಂದ ಅಂತ ಗೊತ್ತಿಲ್ಲ, ಬಟ್ ಇಲ್ಲ ಬೆಂಗಳೂರಿಂದನೇ ಬರೆದಿದ್ದಾರೆ. ನಾವು ಗುರುಜಿ, ನಾವು 4 ವರ್ಷಗಳಿಂದ ಭೂಮಿ ವ್ಯವಸಾಯ ಮಾಡಲು ಖರೀದಿ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಜಮೀನು ಸಿಗ್ತಾ ಇಲ್ಲ, ಹಾಗೂ ಕಾರು ವಾಹನಗಳನ್ನು ತೆಗಿಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಸಿಗ್ತಾ ಇಲ್ಲ, ಹಣ ಇದೆ ಎಷ್ಟೇ ಪ್ರಯತ್ನ ಪಟ್ಟರೂ ನಾವು ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ ಅಂತ ಒಂದು ಬಂತು. ನೆಕ್ಸ್ಟು, ಕಳೆದ 2 ವರ್ಷಗಳಿಂದ ಬಿಲ್ಡಿಂಗ್ ಖಾಲಿ ಇದೆ, ಬಾಡಿಗೆಗೆ ಯಾರೂ ಬರ್ತಿಲ್ಲ, ಇದಕ್ಕೆ ಏನಾದರೂ ಪರಿಹಾರ ತಿಳಿಸಿ ಅಂತೇಳಿ ಗೋವಿಂದ ರಾಜ್ ಅವರು ಬರೆದಿದ್ದಾರೆ. ಇವರಿಗೆ ಧನಿಷ್ಠ ನಕ್ಷತ್ರದಲ್ಲಿ ಇದೆ ಅಂತ ಬರೆದಿದ್ದಾರೆ. ನೋಡಿ, ಧನಿಷ್ಠ ನಕ್ಷತ್ರ ಮಕರ ರಾಶಿ ಅಂತ ಕಾಣುತ್ತೆ, ನೀವು ಏನು ಇದ್ಕೊಟ್ಟಿಲ್ಲ, ಬಟ್ ನೀವು ಹೇಳೋ ಪ್ರಕಾರ ಕಾರುಗಳೆಲ್ಲ, ಕಾರು ಬಸ್ಸು ವೆಹಿಕಲ್ ಪರ್ಚೇಸ್ ಮಾಡಬೇಕಂದ್ರೆ ಶನಿ ಆಶೀರ್ವಾದ ಇರಬೇಕು. ಶನಿ ಕಬ್ಬಿಣ ಐರನ್ ಕಾರಕತ್ವ ಇರುವಂತಹದ್ದು, ಅದರಿಂದ ನೀವು ಬನ್ನಿ ಮರ ಮತ್ತು ಶನಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ. ದಿನನಿತ್ಯ ನಿಮಗೆ ಎಷ್ಟು ಏಜು ನಿಮಗೆ ಅಷ್ಟು ವಯಸ್ಸು ದಿನ ಪ್ರದಕ್ಷಿಣೆ ಮಾಡಿ. ಬಾಡಿಗೆಗೆ ಮನೆಗೆ ಬಂದಿಲ್ಲ ಅಂದರೆ ಒಂದು ಮಂತ್ರಾಕ್ಷತೆ ಕೈಲಿ ತೊಗೊಳ್ಳಿ, ಒಂದು 2 ಚಮಚ ಮಂತ್ರಾಕ್ಷತೆ ಕೈಲಿ ಇಟ್ಕೊಂಡು ಓಂ ಭೂರ್ಭುವಸ್ವ ವರಹ ಸ್ವಾಮಿಯೇ ನಮಃ, ಓಂ ಭೂರ್ಭುವಸ್ವ ವರಹ ಸ್ವಾಮಿಯೇ ನಮಃ ಅಂತೇಳಿ 100 ಸಲ ಮಂತ್ರ ಒಂದು 1/2 ಗಂಟೆ ಹೇಳಿ, ಎಲ್ಲಿ ಕಾಲಿದೆಯೋ ಅವೆಲ್ಲ ಮಂತ್ರಾಕ್ಷತೆ ಹೇಳಿ, ಆಗ ಧನ ಜನ ಎರಡೂ ಆಕರ್ಷಣೆ ಆಗುತ್ತೆ. ಈ ವಾಹನ ಮತ್ತು ಜಮೀನು ತೊಗೊಳ್ಳಿಕ್ಕೆ ನಿಮಗೆ ಶನಿ ಆಶೀರ್ವಾದ ಬೇಕು. ಶನಿನ ಚೆನ್ನಾಗಿ ಪೂಜೆ ಮಾಡಿ. ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಇರೋದು, ಇರೋದ್ರಿಂದ ನೀವು ಮಾಡಿದ್ರೆ ಖಂಡಿತ ಒಳ್ಳೆಯದಾಗತ್ತೆ. ಇನ್ನೊಬ್ಬರು ಪತ್ರ ಬರೆದಿದ್ದಾರೆ ಮಂಡ್ಯದಿಂದ, ಸುಮಾರು 40 ವರ್ಷ ನನ್ನ ಸಮಸ್ಯೆಯಿಂದ ಸುಮಾರು 10 ವರ್ಷದ ಹಿಂದೆ ಅಂದರೆ ಜನವರಿ 2011 ರಾತ್ರಿ ಸುಮಾರು 11 ಗಂಟೆಗೆ ಸಮಯದಲ್ಲಿ ನಮ್ಮ ಮನೆಯ 1ನೇ ಮಹಡಿ ಮೇಲೆ ನಿಂತುಕೊಂಡು ಮೂತ್ರ ವಿಸರ್ಜನೆ ಮಾಡುವಾಗ ಪ್ರಜ್ಞೆಹೀನಾಗಿ ಮಹಡಿಯಿಂದ ಕೆಳಗೆ ಚರಂಡಿಗೆ ಬಿದ್ದು ಬೆನ್ನು ಮೂಳೆ ಪೆಟ್ಟಾಯಿತು. ಆ ಸಮಯದಲ್ಲಿ ನನಗೆ ವಯಸ್ಸು 30 ವರ್ಷ ಮತ್ತು ನನ್ನ ಆರೋಗ್ಯ ತುಂಬ ಚೆನ್ನಾಗಿತ್ತು. ಅದೇ ಮೊದಲೇ ಬಾರಿ ನಾನು ಪ್ರಜ್ಞೆ ಕಳ್ಕೊಂಡು ಬಿದ್ದಿದ್ದು. ಆಪರೇಷನ್ ನಂತರ ಸರಿಸುಮಾರು 2 ವರ್ಷಗಳ ತನಕ ನನಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂತು. ಆ ಸಮಯದಲ್ಲಿ ನನಗೆ ಸೊಂಟದ ಸ್ಪರ್ಶ, ಕಾಲುಗಳ ಸ್ಪರ್ಶ, ಮಲಮೂತ್ರ ಮಾಡುವ ಸ್ಪರ್ಶ ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು. ತದನಂತರ ಅದು ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಇದೇ ಸಮಯದಲ್ಲಿ ನನ್ನ ಸೊಂಟ ಮತ್ತು ಕಾಲು ತುಂಬ ಟೈಟ್ ಆಗ್ತಾ ಬರ್ತಿದೆ, ಹಾಗೆಯೇ ಸ್ಪರ್ಶ ಕಮ್ಮಿ ಆಗ್ತಾ ಇದೆ. ಇದೇ ಸಮಯ ನಾನು ಆಯುರ್ವೇದ ಚಿಕಿತ್ಸೆ ಪಡೆದೆ. 4 ವರ್ಷ ಆಯುರ್ವೇದ ಚಿಕಿತ್ಸೆ ಮಾಡಿಸಿದ್ರು ಕೂಡ ಸ್ವಲ್ಪ ಚೇತರಿಕೆ ಕಾಣಲಿಲ್ಲ. ನಂತರ ಮರ್ಮ ಚಿಕಿತ್ಸೆ ಮಾಡಿಸ್ದೆ ಚೇತರಿಕೆ ಆಗಿಲ್ಲ. ಫಿಸಿಯೋಥೆರಪಿ ಮಾಡಿಸಿದ್ರು ಸೊಂಟ ಮತ್ತು ಕಾಲುಗಳಲ್ಲಿ ಟೈಟ್ನೆಸ್ ಇದೆ ಮತ್ತು ಸ್ಪರ್ಮ್ಸ್ ಕಮ್ಮಿ ಆಗ್ತಿದೆ. ಹೀಗಾಗಿ ನನ್ನ ವೀಲ್ ಚೇರ್ ಮೇಲೆ ನಾನು ಕೂತ್ಕೊಂಡಿದ್ದೀನಿ ಈಗ, ಜೊತೆಗೆ ನಿಲ್ಲಲು ಮತ್ತು ನಡೆಯಲು ನನಗೆ ಆಗ್ತಿಲ್ಲ. ಹಾಗಾಗಿ ಇದರ ಪಾರ ನನ್ನ ಮಂತ್ರ ತಂತ್ರ ಮುದ್ದೆ ತಿಳಿಸಿ ಅಂತೇಳಿ ಮಂಡ್ಯದಿಂದ ನಾಗೇಶ್ ಕುಮಾರ್ ಪತ್ರ ಬರೆದಿದ್ದಾರೆ. ಮಧ್ಯರಾತ್ರಿಯಲ್ಲಿ ನೀವು ಮಾಡಿ ಮೇಲೆ ನಿಂತ್ಕೊಂಡು ರಿಸರ್ಚ್ ಮಾಡಿದ್ದೀರಾ ಅಂತಂದರೆ, ಮೋರಿಗೆ ಬಿದ್ದು ಚರಂಡಿಗೆ ಹೋಗಿದ್ದೀರಾ ಅಂದರೆ ಪ್ರೇತ ಬಾಧೆ ಇದು. ಇದು ಔಷಧಿಗೆ ಹೋಗೋದಲ್ಲ, ಇದು ಇದು ಪ್ರೇತ ಸೋಂಕು ಸೇರಿದೆ. ಇದು ನೀವು ನಾನು ಭೇಟಿ ಮಾಡಬೇಕು ಇದಕ್ಕೆ. ಇದು ಭೇಟಿ ಮಾಡೋದು ಹೇಳೋದು ಎಲ್ಲ ಈಗ ಸ್ವಾಧೀನ ಹೋಗ್ತಾ ಇದೆ. ವೀಲ್ ಚೇರ್ ಮೇಲೆ ಕೂತಿದ್ದೀರಾ, ನೀವು ಮದುವೆ ಆಗಿದೆಯೋನೋ ಗೊತ್ತಿಲ್ಲ, 40 ವರ್ಷ ಅಂತ ಹಾಕಿದ್ದೀರಿ. ಇದು ಭಾಳ ಏಜ್ ಆಗ್ತಿದೆ, ಇನ್ನೂ ಕ್ರಿಟಿಕಲ್ ಆಗುತ್ತೆ. ಪ್ರೇತಾತ್ಮದ ಸೋಂಕು ಇದು ಮೆಡಿಷನ್ಗೆ ಹೋಗಲ್ಲ. ಫಿಸಿಯೋಥೆರಪಿ, ಮರ್ಮಥೆರಪಿ, ಎಲ್ಲ ಥೆರಪಿ ಮಾಡಿದ್ದೀರಾ, ಹೋಗೋದಿಲ್ಲ. ನಾನಿವತ್ತು ಮಂಡ್ಯಕ್ಕೆ ಬರ್ತಾ ಇದ್ದೀನಿ, ಬಹುಶಃ ಮೈಸೂರಿಗೆ ಹೋಗೋ ಪ್ರಯಾಣ ಇದೆ ನಂದು. ಹೋಗ್ಬೇಕಾದ್ರೆ ನೀವು ಆನ್ ದಿ ವೇ ನಾನೆಲ್ಲ ನೋಡಿದ್ರೆ ನಿಮಗೆ ನಾನಲ್ಲೇ ನೋಡಿ ಹೇಳ್ಬೋದು ಏನು ಅಂತ. ನಾನು ಮಂಡ್ಯಕ್ಕೆ 12:00-12:30 ಮಂಡ್ಯಕ್ಕೆ ಬರ್ತಾ ಇದ್ದೀನಿ. ನಮಗೆ ಫೋನ್ ಮಾಡಿದ್ರೆ ನಿಮ್ಮದು ಫೋನ್ ನಂಬರ್ ಕೊಟ್ಟಿಲ್ಲ ಇಲ್ಲಿ, ಹಾಂ ಕೊಟ್ಟಿದ್ದೀರಾ, ನಾವು ಫೋನ್ ಮಾಡ್ತೀವಿ. ನಾನು ಇರೋ ಜಾಗಕ್ಕೆ ಒಂದ್ಸಲ ಬಂದು ಭೇಟಿ ಮಾಡಿದ್ರೆ ನಾನು ಅಲ್ಲೇ ಟೆಸ್ಟ್ ಮಾಡಿ ಹೇಳ್ತೀನಿ. ಯಾಕೆಂದರೆ ವೀಲ್ ಚೇರ್ ಮೇಲೆ ಕೂತಿದ್ದೀರಾ ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು. ಅದೇನೋ ಆಗ್ಬೋದೋ ಇಲ್ಲಿ ಬಂದು ನಾನು ಟೆಸ್ಟ್ ಮಾಡಿ ಹೇಳ್ತೀನಿ. ಭಾಳ ಸಂತೋಷ ಪತ್ರ ಬರೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ, ಹಲೋ. ಹಲೋ ಸ್ವಾಮಿಗಳೇ, ನಾನು ಹಿರಿಯೂರಿಂದ ಶೋಭಾ ಅನ್ನೋರು ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷ, ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಕೇಳಿ ಕೇಳಿ. ಅವನಿಗೆ ಇವಾಗ 23 ವರ್ಷ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಬಿಇ ಸಿವಿಲ್ ಮಾಡಿದಾನೆ. ಅಂತ ಕೆಲಸ ಯಾವ್ದು ದೊಡ್ಡ ಸಿಗ್ತಾ ಇಲ್ಲ. ಅವನು ಓದಿರೋದ್ರಿಂದ ಕೆಲಸದಲ್ಲೇ ಹೋಗದ ಇಲ್ಲ ಏನೋ ಬಿಸ್ನೆಸ್ ಮಾಡೋದ, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಏನ್ ನಕ್ಷತ್ರ ಹೇಳಿ ಸಲ ನಕ್ಷತ್ರ ರಾಶಿ? ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ಸುಬ್ರಹ್ಮಣ್ಯ ಚೆನ್ನಾಗಿ ಪೂಜೆ ಮಾಡಿ. ವಿಷ್ಣು ಸಹಸ್ರನಾಮ ಹೇಳಕ್ಕೆ, ವಿಷ್ಣು ಸಹ ಅನುರಾಧ ನಕ್ಷತ್ರ ವಿಷ್ಣು ಸಹಸ್ರನಾಮ ವೃಶ್ಚಿಕ ಸುಬ್ರಹ್ಮಣ್ಯ
ಮಂಗಳ ಗ್ರಹಕ್ಕೆ ಪೂಜೆ ಮಾಡ ಕೇಳಿ ಒಳ್ಳೆ ಕೆಲಸ ಸಿಗುತ್ತೆ. ನನ್ನ ಪ್ರಕಾರ ಸರ್ಪದೋಷ ಇರ್ತದೆ ಹುಡುಗನಲ್ಲಿ, ನೀವು ಸರ್ಪಶಾಂತಿ ಮಾಡಿಸಿ ಕಂಪ್ಲೀಟಾಗಿ ಅವನಿಗೆ ಕೆಲಸ ಸಿಗುತ್ತೆ. ಬಿಸ್ನೆಸ್ ಯಾವಾಗಲೂ ಆರು ಮಾಡ್ಬೋದು, 50 ವರ್ಷ ಆದಮೇಲೆ ಅಂಗಡಿ ಹಾಕೊಂಡು ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಆದರೆ 50 ವರ್ಷ ಆದಮೇಲೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಹೆಂಗಾಗಿದ್ದ ಕೆಲಸ ಮಾಡಿ ಅನುಭವ ಪಡ್ಕೊಂಡು ಸಂಪಾದನೆ ಮಾಡಿ ಒಂದೊಳ್ಳೆ ಕೆಲಸ ಆಯಿತು, ಹೆಣ್ಣು ಕೊಡ್ತಾರೆ, ಬೆಲೆನೂ ಇರುತ್ತೆ ಸಮಾಜದಲ್ಲಿ. ಕೆಲಸ ಮಾಡೋಕ್ಕೆ ಹೇಳಿ ಖಂಡಿತ ಒಳ್ಳೆದಾಗತ್ತೆ. ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ವೀಕ್ಷಕರೇ, ಈಗ ಒಂದು ಸಣ್ಣ ಅನೌನ್ಸ್ಮೆಂಟು. ಭಾಳ ಜನ ಪತ್ರ ಬರೆದಿರಿ, ಸಮಯ ಬಂತು, ಮುಗಿಸೋ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬರ್ತಾ ಇದೆ, ಕಾರ್ಯಕ್ರಮ ಅಂತ್ಯ ಭಾಗ. ಸಾಕಷ್ಟು ಜನ ಪತ್ರ ಬರೆದಿರೋದ್ರಿಂದ ನಾನು ಮುಂದಿನ ಸಂಚಿಕೆಯಲ್ಲಿ ಓದ್ತೀನಿ. ಮತ್ತು ಕೆಲವು ಪತ್ರ ಬರೆದ್ಬಿಟ್ಟು ಅದು ಹೆಣ್ಮೆಲ್ಲ ಕವರ್ ಹಾಕ್ಬಿಟ್ಟು ನಮ್ಗೆ ಉತ್ತರ ಬರೆದು ಕಳಿಸಿ ಅಂತಾರೆ. ನನ್ನಂಥ ದೊಡ್ಡ ಸೋಮಾರಿ ಎಲ್ಲೂ ಇಲ್ಲ, ನಾನು ಅದು ಬರೆದು ನಿಮ್ಗೆ ಪೋಸ್ಟ್ ಮಾಡೋಕ್ಕೆ ನನಗೆ ಎಲ್ಲಾಗಲ್ಲ. ಕಾಲಲ್ಲಿ ಈ ಥರ ಓದಿ ಹೇಳ್ತೀನಿ, ನಾನು ಮತ್ತೆ ನಿಮ್ಗೆ ರಿಟರ್ನ್ ಆನ್ಸರ್ ನಾನು ಮಾಡೋಕ್ಕಾಗಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನಗೆ 108 ಕೆಲಸಗಳಿರೋದ್ರಿಂದ ನನಗೆ ಒಂದೊಂದ್ಸಲ ಊಟ ಮಾಡೋಕ್ಕೂ ಟೈಮ್ ಸಿಲ್ಲ, ನಿದ್ದೆ ಮಾಡೋಕ್ಕೂ ಟೈಮ್ ಸಿಗೋದಿಲ್ಲ. ಹೀಗಾಗಿ ನಾನು ಪತ್ರ ಬರೆದು ನೀವು ಪೋಸ್ಟ್ ಮಾಡಲಿಕ್ಕೆ ನನಗೆ ಎಲ್ಲಾಗಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಏನೆಲ್ಲ ಪೊಳಗ ಹಾಕಿ ಕಳಿಸ್ಬೇಡಿ. ಇನ್ನೊಂದು ಅನೌನ್ಸ್ಮೆಂಟು ನಾನು ಕೊನೆಯಲ್ಲಿ ಹೇಳೋದಾದರೆ, ಕೆಲವು ಪತ್ರಗಳಲ್ಲಿ ರೋಗಬಾಧೆ ಹಾಗೆ ಹೇಗೆ ಅಂತ ಹೇಳ್ತಾರೆ. ಮರ್ಮಾ ಥೆರಪಿ ಅಂತ ಒಂದು ಥೆರಪಿ, ಒಂದು ವಿದ್ಯೆ ಅದು. ಸುಮಾರು 100,000 ವರ್ಷಗಳಿಂದ ಇರುವಂಥ ಒಂದು ಮೆಡಿಕಲ್ ಸೈನ್ಸ್, ಅದು ಅದೊಂದು ವಿದ್ಯೆ, ವೈದ್ಯ ವಿದ್ಯೆ. ಇದನ್ನು ನಾನು 20-25 ದಿವಸ ಒಂದು ಕ್ಲಾಸ್ ಮಾಡ್ತಾ ಇದ್ದೀನಿ ಒಂದು ನದಿ ದಡದಲ್ಲಿ. ಇದನ್ನು ಕಲಿತರೆ ಶರೀರಕ್ಕೆ ರೋಗದ ರೋಗಗಳೆಲ್ಲ ಆಪ್ರೇಷನ್ ಇಲ್ಲದೆ ಎಲ್ಲ ಕಾಯಿಲೆಯನ್ನು ಕ್ಯೂರ್ ಮಾಡ್ಬೋದು. ಆಪ್ರೇಷನ್ ಇಲ್ಲದೇ ಮಾಡ್ತಿದ್ದಂಥ ವಿದ್ಯೆ ಅದು ಆಗಿನ ಕಾಲದಲ್ಲಿ, ಒಂದು ಮೆಡಿಕಲ್ ಸೈನ್ಸ್. ಎರಡನೇದು, ಮರ್ಮಗಳಲ್ಲಿ ನವಗ್ರಹಗಳು ವಾಸ ಮಾಡುತ್ತೆ. ನಮ್ಮ ನಕ್ಷತ್ರ ಮತ್ತು ನಗ್ರಹ ತಕ್ಕಂತೆ ಅದನ್ನು ಥೆರಪಿ ಮಾಡಿದ್ರೆ ಜಾತಕಕ್ಕೂ ಶಾಂತಿ ಆಯಿತು, ಆರೋಗ್ಯನೂ ಪ್ರಾಪ್ತಿಯಾಗುತ್ತೆ. ಅದರಿಂದ ಮರ್ಮ ವಿದ್ಯೆ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೂ ಹೊಂದ್ಕೊಳ್ಳೋದು ಒಂದು ವಿಶೇಷವಾದಂಥ ಮೆಡಿಕಲ್ ಸೈನ್ಸ್. ಅದು ಆಯುರ್ವೇದ ಅಲ್ಲ, ಯುನಾನಿ ಅಲ್ಲ, ಅಲೋಪತಿ ಅಲ್ಲ, ಮನೆ ಮದ್ದಲ್ಲ, ನಾಟಿ ಔಷಧಿನೂ ಅಲ್ಲ. ಔಷಧಿನೇ ಇಲ್ಲ, ಇಂಜೆಕ್ಷನ್ನು, ಟಾನಿಕು, ಮಾತ್ರೆ ಕೊಡೋಂಗಿಲ್ಲ. ಎಲ್ಲ ಕಾಯಿಲೆನೂ ಕ್ಯೂರ್ ಮಾಡ್ಬೋದು, ಯಾವ ಕಾಯಿಲೆ ಕೇಳಿ ಕ್ಯೂರ್ ಮಾಡಿಬಿಡ್ಬೋದು ಅಂತ ಒಂದು 100,000 ವರ್ಷದ ವಿದ್ಯೆ. ಅದನ್ನು ನಾನು ಕಲಿಸ್ತಾ ಇದ್ದೀನಿ 20 ತಿಂಗಳಲ್ಲಿ 20 ತಾರೀಕಿನಿಂದ 5 ದಿವಸ. ಇದನ್ನು ಕಲಿಯೋದ್ರಿಂದ ನೀವು ನಿಮ್ಮ ಕಾಯಿಲೆ ಕ್ಯೂರ್ ಮಾಡ್ಕೋಬೋದು, ಇನ್ನೊಬ್ರಿಗೂ ನೀವು ಕ್ಯೂರ್ ಮಾಡ್ಬೋದು. ನೀವು ಒಂದು ದೊಡ್ಡ ಕ್ಲಿನಿಕ್ ತೊಗೊಂಡು ಕ್ಲಿನಿಕ್ ಓಪನ್ ಮಾಡಿ ಟ್ರೀಟ್ ಮಾಡ್ಬೋದು. ಆ ಲೆವೆಲ್ಗೆ ನಾನು ಜ್ಞಾನಾರ್ಚನೆ ಮಾಡ್ತಿದ್ದೀನಿ. ಆಸಕ್ತಿ ಇರೋರು ಇದಕ್ಕೆ ಸೇರ್ಬೋದು ಈ ಕೋರ್ಸ್ಗೆ. ಇದಕ್ಕೊಂದು ಇನ್ನೊಂದು ಬೆನಿಫಿಟ್ ಅಂದರೆ, ಇದಕ್ಕೆ ಕೋರ್ಸ್ ಸೇರೋದು ಲಯಯೋಗ, ಭಕ್ತಿಯೋಗ, ಹಠಯೋಗ, ರಾಜಯೋಗ ಅಂತ ಬೇಕಾದಷ್ಟು ಯೋಗಗಳಿವೆ. ಒಬ್ಬ ಮನುಷ್ಯನನ್ನು ಉತ್ತಮವಾದ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಅಂದರೆ ಕೆಲವು ಯೋಗಗಳಿವೆ. ಲಯಯೋಗ ಅನ್ನೋದು ಕೂಡ ನಾವು ಹಿಂದೆ ಏನಾಗಿದ್ವಿ, ಮುಂದೆ ಎಲ್ಲಿಡ್ತೀವಿ ಅನ್ನೋದು ತಿಳುವಂಥ ಒಂದು ಯೋಗ ಅದು, ಲಯಯೋಗ. ಬುದ್ಧನಿಗೆ ಚೆನ್ನಾಗಿ ಗೊತ್ತಿತ್ತು ಈ ವಿದ್ಯೆ. ಅದರಿಂದ ಅವರು 547 ಜನ್ಮದ ವೃತ್ತಾಂತವನ್ನು ಬರೆದಿಟ್ಟರು ಲಯಯೋಗದಲ್ಲಿ ಅಂತ ಹೇಳ್ತಾರೆ. ಈ ಕೋರ್ಸ್ ಕಲ್ತ್ಕೊಂಡು ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಆಸಕ್ತಿ ಇರೋರು ನಮ್ಮ ಸ್ಕ್ರೀನ್ಗೆ ಬರ್ತಿರೋ ನಂಬರ್ಗೆ ಕರೆ ಮಾಡಬೇಕು. ಇದು ಫ್ರೀ ಅಲ್ಲ, ಇದು ಉಚಿತ ಅಲ್ಲ. ಆದ್ದರಿಂದ ನೀವು ನಮಗೆ ಸೇರಬೇಕು, ಈ ವಿದ್ಯೆ ಕಲ್ತ್ಕೊಳ್ಬೇಕು ಅನ್ನೋದಾಗಿದ್ದರೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸೋ ನಂಬರ್ಗೆ ಆಫೀಸ್ಗೆ ಬೆಳಗ್ಗೆ 9-6 ಗಂಟೆಯೊಳಗೆ ಫೋನ್ ಮಾಡಬೇಕು. 9 ಗಂಟೆ ಮುಂಚೆ ಮಾಡಿದ್ರೆ ಯಾರೂ ಇರೋದಿಲ್ಲ, 6 ಗಂಟೆ ಮಾಡಿದ್ರೆ ಕರೆ ತೊಗೊಳ್ಳಲ್ಲ ಅಂತ ಹೇಳ್ತಾ. ಎಷ್ಟೋ ಜನಕ್ಕೆ ಕಾಲ್ ಸಿಕ್ಕಿಲ್ಲ, ಬೇಜಾರು ಮಾಡ್ಕೋಬೇಡಿ. ಮತ್ತು ಎಷ್ಟೋ ಜನ ಪತ್ರ ಬಂದಿದ್ದೆ, ನಾನು ಓದಿಲ್ಲ, ನೆಕ್ಸ್ಟ್ ಸಂಚಿಕೆಯಲ್ಲಿ ಓದ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.